Okay. ನಿಮ್ಮ ಪಕ್ಕದವರಿಗೆ ಹೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಒಂದು ಜಾಯ್ಫುಲ್ ಹಾರ್ಟ್ ಫುಲ್ ಸ್ಮೈಲ್ ನನ್ನ ಕೊಟ್ಟು ಹೇಳ್ರಿ. ಒಂದು ಎರಡು ಮೂರು ಜನ ಕೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಬಹಳ ಸಂತೋಷವಾಗಿದೆ. ಹೋ, ಎಷ್ಟು ಮಂದಿ ನಂಬುತ್ತೀರಿ ದೇವರು ನಿಮ್ಮ ಹತ್ರ ಮಾತಾಡ್ತಾನಂತ? ಪುಲ್ಪಿಟ್ ಇರುವುದು ಪಿಟ್ಟಲ್ಲಿರುವವರಿಗೆ ಪುಲ್ ಮಾಡಲಿಕ್ಕೆ, ಅಂದರೆ ಕೆಳಗಿದ್ದವರನ್ನು ಮೇಲಕ್ಕೆತ್ತಲಿಕ್ಕೆ. ಪುಲ್ಪಿಟ್ ಇರುವುದು ಯಾರನ್ನು ಕೆಳಗೆ ಹಾಕ್ಲಿಕ್ಕೆ ಅಲ್ಲ, ಹರ್ಟ್ ಮಾಡಲಿಕ್ಕೆ ಅಲ್ಲ, ನಿಮ್ಮನ್ನು ನೋವಿಸ್ಲಿಕ್ಕೆ ಅಲ್ಲ, ಕಟ್ಟಲಿಕ್ಕೆ. ಕೆಲವೊಮ್ಮೆ ದೇವರಾತ್ಮನು ನಿಮ್ಮ ಕಂಡೀಷನ್ಗಳನ್ನು ಮಾತಾಡುತ್ತಿರುವಾಗ, ಕೆಲವು ಮುಳ್ಳು ತೆಗೆಯುವಾಗ ನೋವಾಗಬಹುದು, ಮತ್ತೆ ಸಂತೋಷ ಆಗ್ತದೆ. ರೈಟ್? ನಾನು ಚಿಕ್ಕ ಇರುವಾಗ ನಾವು ಮೆಟ್ಟು ಹಾಕ್ತಿರ್ಲಿಲ್ಲ ಈ ಗುಡ್ಡ ಕಾಡುಗಳಲ್ಲಿ ವಿದೌಟ್ ಚಪ್ಪಲ್ ಓಡಾಡುವಂಥದ್ದು. ವಿದೌಟ್ ಚಪ್ಪಲ್ ಓಡಾಡಿ ಓಡಾಡಿ ಕಾಲುಗಳೆಲ್ಲ ದಡ್ಡುಗಟ್ಟಿದ್ದವು. ಸಾಧಾರಣ ಕಲ್ಲು ತಾಕ್ತಿರ್ಲಿಲ್ಲ, ಸಾಧಾರಣ ಮುಳ್ಳು ಕೂಡ ತಾಕ್ತಿರ್ಲಿಲ್ಲ. ಬಟ್ ಮುಳ್ಳು ತಾಗಬೇಕಾದ್ರೆ ಮುಳ್ಳು ಅಷ್ಟು ಸ್ಟ್ರಾಂಗ್ ಇರಬೇಕು. ಓಕೆ, ಮುಳ್ಳು ತಾಗಿದಾಗ ಅದು ಮುಳ್ಳು ಅರ್ಧ ಮುಳ್ಳು ಉಳಿತಿತ್ತು ಒಳಗೆ, ಮತ್ತೆ ನಾವು ಸ್ಕೂಲಿಗೆ ಹೋಗುವಾಗ ಕೂಡ ಹೀಗೆ ಹೋಗುವುದು. ಹೀಗೆ ತಾಯಿ ಹೇಳುವುದು, ಬಾಬಾ ನಿನ್ನ ಮುಳ್ಳು ಕಾಲದ ಮುಳ್ಳು ತೆಗೀತೇನೆ ಅಂತ. ಬೇಡ 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 ಬೇಡ, ನೋವು ಆಗ್ತದೆ, ನೀನು ನೋವು ಮಾಡ್ತಿ, ಬಟ್ ಅದರಲ್ಲಿ ಏನಾಗುವುದು, ಋಷಿ ಆಗುವಂತ ಪಸ್. ಅದಿನ್ನೂ ಸೆಡೆತ ನೋವು, ತೆಗೀಲಿಕ್ಕಂತೂ ಬೇಡ. ಪುನಃ ತಾಯಿ ಕರೆಯುವಂಥದ್ದು, ಅದನ್ನು ತೆಗೆಯುವ ಅಂತ. ಬೇಡ 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 ಬೇಡ. ಕೆಲವೊಮ್ಮೆ ನಿಮಗೆ ಒಳ್ಳೆ ನಿದ್ರೆ ಬಂದಾಗ ತಾಯಿ ಮೆಲ್ಲ ಕಾಲನ್ಕೊಂಡು ತೆಗೆಯುವಂಥದ್ದು, ಎಚ್ಚರಿಕೆಯಾದಾಗ ಪುನಃ ಎಳೆಯುವಂಥದ್ದು. ರೈಟ್? ನಿಮಗೆ ಅನುಭವ ಆಗಿದೆ ಇಲ್ವೋ? ಬಟ್ ಎಷ್ಟು ಬಂದಿ, ಓಹ್ ಕೃಪಣ್ಣ ಆಗಿದೆ. ರೈಟ್? ದಟ್ ಈಸ್ ಲವ್, ಅದು ಪ್ರೀತಿ. ರೈಟ್? ಬಟ್ ಒಮ್ಮೆ ಆ ಮುಳ್ಳು ಹೋಯ್ತು ಅಂತ ಹೇಳಿದ್ರೆ ಫ್ರೆಶ್ ಆಗ್ತಿತ್ತು. ಅಲ್ಲಿವರೆಗೆ ನಾವು ಬಿಡುವುದಿಲ್ಲ, ಅವರಂತೂ ಬೆನ್ನದಾಗುವುದು, ಅವರು ಬಿಡುವುದಿಲ್ಲ. ಅವರು ಮಾಡುವುದು ನನ್ನ ಉಪಕಾರಕ್ಕೆ, ನಾನೆನಿಸುವುದು ಅವರು ನನಗೆ ಹಿಂಸೆ ಕೊಡ್ತಾ ಇದ್ದಾರಂತ. ರೈಟ್? ಬಟ್ ಅವರೇನು ಮಾಡ್ತಾ ಇದ್ದರು, ಮುಳ್ಳು ತೆಗೆದರೆ ಮಾತ್ರ ನನಗೆ ಏನಾಗ್ತದೆ, ಪೀಸ್ ಆಗ್ತದೆ, ಇಲ್ಲಾದರೆ ನಿದ್ರೆ ಬರುವುದಿಲ್ಲ, ಇಲ್ಲ ಅಂತ ಹೇಳಿದ್ರೆ ಪುನಃ ನೋವು, ಸ್ಕೂಲಿಗೆ ಹೋಗುವಾಗ ಕುಂಟಿ ಕುಂಟಿ ಹೋಗುವಂಥದ್ದು. ರೈಟ್? ಬಟ್ ಅದೇ ರೀತಿ ಗಾಡ್ ಲವ್ಸ್ ಯು ಸೋ ಮಚ್, ನಿಮ್ಮನ್ನು ಆತನು ಪ್ರೀತಿ ಮಾಡುತ್ತಾನೆ. ಪ್ರೈಸ್ ಗಾಡ್. ಕೆಲವೊಮ್ಮೆ ವರ್ಡ್ಗಳು ಬರುವಾಗ ನಿಮ್ಮ ಪಾಸ್ಟ್ ಕಂಡೀಷನ್ ಅದೇ ಇರಬಹುದು. ಯಾರ ಹತ್ರ ಒಬ್ಬರ ಹತ್ರ ಮಾತಾಡ್ತಾನೆ, ಪಾಸ್ಟ್ ಕಂಡೀಷನ್ ಅದೇ ಇರಬಹುದು. ಬಟ್ ನೀವು ನಿಮ್ಮ ಪಾಸ್ಟನ್ನು ನೆನಪು ಮಾಡಬೇಕಾಗಿಲ್ಲ. ದೇವರು ನಿಮ್ಮ ನಿನ್ನೆಯನ್ನು ನೋಡುವುದಿಲ್ಲ, ದೇವರು ನಿಮ್ಮ ಇವತ್ತು ನೋಡುತ್ತಾನೆ, ದೇವರು ನಿಮ್ಮ ಭವಿಷ್ಯ ನೋಡುತ್ತಾನೆ. ಪ್ರೈಸ್ ಗಾಡ್. ನಿನ್ನೆ ನೀವೇನೇ ಮಿಸ್ಟೇಕ್ ಮಾಡಿರ್ಬೋದು, ಬಟ್ ಓರ್ಡು ಬಂದಾಗ ಓ ಎನ್ನ ಪಾಸ್ಟೇ ಪಸದ ಪಾತ್ರಂದುಳ್ಳೆರು ತೋಜುಣ್ಣು. ನೋ, ದೇವರು ನಿಮ್ಮ ಪಾಸ್ಟನ್ನು ಹಿಡಿದು ಮಾತಾಡುವುದಿಲ್ಲ. ಸೈತಾನ ಬಂದು ಮಾತಾಡ್ತಾನೆ, ನಿನಗೆ ಡೋಸ್ ಕೊಡ್ತಾರೆ, ನಿನಗೆ ಕಲ್ಲು ಬಿಸಾಡ್ತಾರೆ, ನಿನ್ನ ಪಾಸ್ಟನ್ನು ಹಿಡಿದು ಮಾತಾಡ್ತಾರೆ ಅಂತ. ಗಾಡ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಪಾಸ್ಟ್. ದೇವರಿಗೆ ನಿಮ್ಮ ಪಾಸ್ಟಲ್ಲಿ ಇಂಟ್ರೆಸ್ಟ್ ಇಲ್ಲ. ಪ್ರೈಸ್ ಗಾಡ್. ದೇವರ ಹೇಳ್ತಾ ನಿಮ್ಮ ಪಾಸ್ಟನ್ನು ನಾನು ನೆನಪಿಗೆ ತರುವುದಿಲ್ಲ. ನಿನ್ನೆಯ ದಿನ ಯಾವತ್ತೂ ಇವತ್ತು ರಿಟರ್ನ್ ಬರುವುದಿಲ್ಲ, ಅದು ಹೋಯಿತು. ರೈಟ್? ಕೇಳ್ತಾ ಇದ್ದೀರಾ? ಯೆಸ್ಟರ್ಡೇ ಇಸ್ ಗಾನ್, ಹಿಸ್ಟ್ರಿ, ಅದು ಹೋಯಿತು. ಪ್ರೈಸ್ ಗಾಡ್. ನೀ ನಿನ್ನೆ ಏನಾಗಿದ್ದಿ ಅದು ದೇವರಿಗೆ ಲೆಕ್ಕ ಇಲ್ಲ, ಬಟ್ ನೀನು ಇವತ್ತು ಏನಾಗಿದ್ದಿ, ದ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ನಿನ್ನ ಡಿಸಿಷನ್ ನಾಳೆಯ ನಿನ್ನ ಡೆಸ್ಟಿನಿ. ಕೇಳ್ತಾ ಇದ್ದೀರಾ? ಇವತ್ತು ನೀನು ಡಿಸೈಡ್ ಮಾಡಿದರೆ ದೇವರು ನಿನಗೆ ಇಟ್ಟಂಥ ಮಾರ್ಗದಲ್ಲಿ, ನಿನಗೆ ಇಟ್ಟಂಥ ಯೋಜನೆಯಲ್ಲಿ ನೀನು ನಡೆಯುತ್ತೆ. ನೋ ಒನ್ ಕ್ಯಾನ್ ಸ್ಟಾಪ್ ದ ಪ್ಲಾನ್ ವಿಚ್ ಗಾಡ್ ಹ್ಯಾಸ್ ಕಾಲ್ಡ್ ಫಾರ್ ಯು.
ದೇವರು ನಿಮ್ಮನ್ನು ಕರೆದ ಉದ್ದೇಶಕ್ಕೆ ನೀವು ರೀಚ್ ಆಗಲಿಕ್ಕೆ ಯಾವ ಮನುಷ್ಯನು, ಯಾವ ದುರಾತ್ಮ, ಯಾವ ಪರಿಸ್ಥಿತಿ, ಯಾವ ಫಾಲ್ಸ್ ಪ್ರಾಪಸಿ, ಯಾವುದು ಫಾಲ್ಸ್ ವಿಜನ್ ನಿಮ್ಮನ್ನು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ನೋ ಒನ್ ಕ್ಯಾನ್ ಸ್ಟಾಪ್ ಯು. ಯು ಆರ್ ಅನ್ಸ್ಟಾಪೇಬಲ್. ಪಕ್ಕದವರಿಗೆ ಇಲ್ರಿ, ಯು ಆರ್ ಅನ್ಸ್ಟಾಪೇಬಲ್. ಯು ಆರ್ ಅನ್ಸ್ಟಾಪೇಬಲ್. ಅದಕ್ಕೋಸ್ಕರ ದೇವರು ಹೇಳ್ತಾನೆ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ, ಹಳೆಯ ಸಂಗತಿಗಳನ್ನು ಮೆಲುಕು ಹಾಕಬೇಡ್ರಿ, ಅಂದರೆ ನೆನಪಿಗೆ ತರಬೇಡ್ರಿ. ಇದೆಯಾ 43:19? 43:19 ಯೆಶಾಯ. ಆ ಯೆಹೋವನು ಹೀಗೆನ್ನುತ್ತಾನೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಡು ನಾಟ್ ರಿಮೆಂಬರ್ ದ ಫಾರ್ಮರ್ ಥಿಂಗ್ಸ್, ನಾಟ್ ಕನ್ಸಿಡರ್ ದ ಥಿಂಗ್ಸ್ ಆಫ್ ದ ವರ್ಲ್ಡ್. ಓಕೆ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೂರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ. ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಅದು ಯಾವುದೇ ದೊಡ್ಡ ಅರಣ್ಯ ಆಗಿರ್ಬೋದು, ಯಾವುದೇ ದೊಡ್ಡ ಪರಿಸ್ಥಿತಿ ಆಗಿರ್ಬೋದು, ಯಾವುದೇ ಅದು ಗುಡ್ಡ ಕಾಡಿರ್ಬೋದು, ಯಾವುದೇ ಅದು ಇಂಪಾಸಿಬಲ್ ಸಿಚುವೇಶನ್ ಇರ್ಬೋದು, ಎಂಥ ಗೋಡೆ ಇರ್ಬೋದು, ಆ ಅರಣ್ಯದಲ್ಲಿ ನಿಮಗೆ ಮಾರ್ಗವನ್ನು ನಾನು ಓಪನ್ ಮಾಡುತ್ತೇನೆ ಮತ್ತು ನಿಮ್ಮ ಮೂಲಕ ನದಿಗಳನ್ನು ಹರಿಸ್ತೇನೆ. The river of life, river of healing, river of joy, river of wisdom, river of health. You will be a great blessing to nation. ನೀವು ಅನೇಕರಿಗೆ ಆಶೀರ್ವಾದವಾಗುತ್ತೀರಿ. ನಿಮ್ಮ ಮೂಲಕ ಜೀವಕರವಾದ ನದಿಗಳು ಹರಿಯುತ್ತವೆ. ಜ್ಞಾನಿಯ ಬೋಧೆಯು ಅದು ಜೀವದ ಬುಗ್ಗೆ, ಅದನ್ನು ಆಲಿಸುವವನು ಮೃತ್ಯು ಪಾಶಗಳಿಂದ ತಪ್ಪಿಸುವನಂತ ಬೈಬಲ್ ಹೇಳ್ತದೆ. ದೇವರು ಕೆಲವೊಂದು ಸಂಗತಿಗಳನ್ನು ಮರೆಯಲಿ ಕೇಳಿದ್ದಾನೆ, ಕೆಲವೊಂದು ಸಂಗತಿಗಳು ಮರೆಯಬೇಡ ಅಂತ ಹೇಳಿದ್ದಾನೆ. ಕೇಳ್ತಾ ಇದ್ದೀರಾ? ಹಲೋ. ದೇವರು ಕೆಲವೊಂದು ಸಂಗತಿಗಳನ್ನು ಮರೆಯಲಿ ಕೇಳಿದ್ದಾನೆ, ಕೆಲವೊಂದು ಸಂಗತಿಗಳನ್ನು ಮರೆಯಬೇಡ ಅಂತ ಹೇಳಿದ್ದಾನೆ. ಯಾವ ಸಂಗತಿಗಳನ್ನು ದೇವರು ಮರೆಯಲಿ ಕೇಳಿದ್ದಾನೆ? ಜನರು ಅವರು ಮರೆಯುವುದಿಲ್ಲ. ಯಾವುದು ಮರೆಯಬೇಡ ಅಂತ ಹೇಳಿದ್ದಾನೆ? ಅದನ್ನು ಬೇಗ ಮರೆಯುತ್ತಾನೆ. ರೈಟ್. ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ನಿನ್ನ ಜೀವಿತದಲ್ಲಿ ಎಷ್ಟು ಉಪಕಾರಗಳನ್ನು ಆತನು ಮಾಡಿದ್ದಾನೆ, ಎಷ್ಟು ಟೆಸ್ಟಿಮನಿಗಳು ನಿನ್ನೇವೆ, ಎಷ್ಟು ಉಪಕಾರ ನಿನಗೆ ಮಾಡಿದ್ದಾನೆ, ಎಷ್ಟು ಸತಿ ನಿಮಗೆ ಹೆಲ್ಪ್ ಮಾಡಿದ್ದಾನೆ, ಎಷ್ಟು ಸತಿ ನಾನು ಕಾಪಾಡಿದ್ದಾನೆ. ಸಡನ್ಲಿ ಮಿರಕಲ್ಗಳು ನಿನ್ನ ಜೀವಿತದಲ್ಲಿ ನಡೆದಿದೆ, ಸಡನ್ಲಿ ಅದ್ಭುತಗಳು ನಿನ್ನ ಜೀವಿತದಲ್ಲಿ ನಡೆದಿದೆ, ಸಡನ್ಲಿ ನಿನ್ನ ಜೀವಿತದಲ್ಲಿ ಕಾರ್ಯಗಳಾಗಿದೆ. ಪ್ರೈಸ್ ಗಾಡ್. ಒಂದು ಸಣ್ಣ ಮಿಸ್ಟೇಕ್ ನೀನು ಮಾಡಿದ್ದಿ, ತಪ್ಪು ಮಾಡಿದ್ದಿ, ಮಿಸ್ಟೇಕ್ ಮಾಡಿದ್ದಿ, ಮಾಡಿರ್ಬೋದು. ಬಟ್ ಸೈತಾನನು ಅದನ್ನು ಪುನಃ ಪುನಃ ನೆನಪಿಗೆ ತರುತ್ತಾನೆ, ಪುನಃ ಪುನಃ ನೆನಪು ತರುತ್ತಾನೆ. ದ ಕಂಡಮಿನೇಷನ್, ಕಂಡಮಿನೇಷನ್. ರೈಟ್. ಅದರಿಂದ ದೇವರು ಹೇಳಿದ್ದಾನೆ, ಜ್ಞಾಪಕಕ್ಕೆ ತರಬೇಡಿ. ನಿಮ್ಮ ಮಿಸ್ಟೇಕ್ ಏನಾಗಿದೆ ಅದು ದೇವರು ಮರೆತಿದ್ದಾನೆ. ದೇವರಿಗೆ ಅದು ಇಂಟ್ರೆಸ್ಟ್ ಇಲ್ಲ. ಹೇಳಿ, ನನಗೆ ಅದು ಇಂಟ್ರೆಸ್ಟ್ ಇಲ್ಲ. ಮುಂದಿನವರಿಗೆ ಇಂಟ್ರೆಸ್ಟ್ ಇರ್ಬೋದು. ನಿಮ್ಮ ಪಂಡ್ಲ 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 ಬಕ 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 ಬಕ. ಕೆಲವರಿಗೆ ಕೇಳಲಿಕ್ಕೆ ಇಂಟ್ರೆಸ್ಟ್, ಕೆಲವರದ್ದು ಪಾಸ್ಟ್. ನಮಗ ನಮಗ ನನಗೆ ಕೌನ್ಸಿಲಿಂಗ್ ಬರುವಾಗ ನಾನು ಹೇಳುದು, ನಿಮ್ಮ ಜಾಸ್ತಿ ಪಾಸ್ಟ್ ಬೇಕಾಗಿಲ್ಲ. ರೈಟ್. ಬೇಕಾಗಿಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಈಗ ನೀನು ಹೇಗಿದ್ದಿ ಅದು ವೆರಿ ಇಂಪಾರ್ಟೆಂಟ್. ಈಗ ನಿನ್ನ ಡಿಸಿಷನ್ ಏನು, ಈಗ ನಿನ್ನ ತೀರ್ಮಾನ ಏನು, ಇವತ್ತಿನ ತೀರ್ಮಾನ ನಾಳೆ ನಿನ್ನ ಭವಿಷ್ಯ. ಲೈಫಲ್ಲಿ ತೀರ್ಮಾನವೇ ಇಲ್ಲ ಅಂತ ಹೇಳಿದರೆ ಹೇಗೆ ನಿನ್ನ ಮುಂದುವರಿಯುತ್ತೆ? ತೀರ್ಮಾನ ಇಲ್ಲದ ಜೀವಿತ ಭವಿಷ್ಯ ಇಲ್ಲದ ಜೀವಿತ, ತೀರ್ಮಾನ ಇಲ್ಲದ ಜೀವಿತ ಚಂಚಲ ಮನಸ್ಸು, ತೀರ್ಮಾನ ಇಲ್ಲದ ಜೀವಿತ ಏನಾಗಿದೆ, ದ ವೇಸ್ಟ್ ಲೈಫ್. ಅದಕ್ಕೋಸ್ಕರ ತಲೆಯಲ್ಲಿ ಅನೇಕ ಕುದುರೆಗಳು ಓಡ್ತವೆ. ರೈಟ್. ಅನೇಕ ಥಾಟ್ಗಳು ಓಡ್ತವೆ, ಯಾಕಂದರೆ ವಿಜನ್ ಇಲ್ಲ, ಗುರಿ ಇಲ್ಲ. ಒಬ್ಬ 100 meters ಓಡಬೇಕಾದ್ರೆ ಅವನ ಒಳಗೆ ಫಸ್ಟ್ ವಿಜನ್ ಹಾಕ್ತಾರೆ. 100, 200, 300, 400, 800 ವಿಜನ್ ಹಾಕ್ತಾರೆ. ಆ ವಿಜನಿಗೆ ತಕ್ಕ ಹಾಗೆ ಅವನು ಓಡ್ತಾನೆ. ಓಡುವಾಗ ಅವನಿಗೊಂದು ಟ್ರ್ಯಾಕ್ ಇದೆ. ರೈಟ್. ಅವನು ಓಡ್ತಾನೆ, ಅವನ ಟ್ರ್ಯಾಕಲ್ಲಿ ಓಡ್ತಾನೆ. ಕೆಲವರು ಕೇಕೆ ಹಾಕ್ತಾರೆ,
ಕೆಲವರು ಪ್ರೋತ್ಸಾಹ ಪಡಿಸ್ತಾರೆ, ಕೆಲವರು ಗೇಲಿ ಮಾಡ್ತಾರೆ, ಕೆಲವರು ತಮಾಷೆ ಮಾಡ್ತಾರೆ, ರೈಟ್? ಕೆಲವರು ಬೂರಿ ಅಂತ ಹೇಳ್ತಾರೆ, ಪೋಯ್ ಅಂತ ಹೇಳ್ತಾರೆ, ರೈಟ್? ಏನೇ ಹೇಳ್ಬೋದು, ಬಟ್ ನಿನ್ನ ಒಳಗೆ ವಿಜನ್ ಇದ್ದರೆ ಅದಕ್ಕೆಲ್ಲ ನೀನು ಕಿವಿ ಕೊಡುವುದಿಲ್ಲ. ಅದಕ್ಕೆ ಕಿವಿ ಕೊಟ್ಟು ನೀನು ಆಲೋಚನೆ ಮಾಡಿ ಕೊರಗುತ್ತಾ ಇರುವುದಿಲ್ಲ. ನಿನಗೆ ದರ್ಶನ ಇದೆ. ವಿಜನ್ ವಿಲ್ ಗಿವ್ ಯು ಫ್ಯೂಚರ್. ಪ್ರೈಸ್ ಗಾಡ್. ದರ್ಶನ ಅಂತ ಹೇಳಿದ್ರೆ ಕುಂಬರುವುದಲ್ಲ, ರೈಟ್? ದರ್ಶನ ಅಂದರೆ ಗುರಿ. ಕೆಲವರಿಗೆ ಅದು ಓಲ್ಡ್ ವರ್ಡ್ಗಳು ಕೇಳಿ ಕೇಳಿ ಅಭ್ಯಾಸ ಇದೆ, ಅದನ್ನು ಇಲ್ಲಿಯೇ ಟ್ರಾನ್ಸ್ಲೇಟ್ ಮಾಡಿಬಿಡ್ತಾರೆ. ಹಾಗೆ ದರ್ಶನ ಇಜ್ಜಿಗೆ ದೇವರ ವಾಕ್ಯವನ್ನು ದೇವರ ವಾಕ್ಯಾನುಸಾರವಾಗಿ ಇಂಟರ್ಪ್ರೆಟ್ ಮಾಡಿ, ನಿಮ್ಮ ಓಲ್ಡ್ ಲೈಫ್ ಹೇಗೆ ಜೀವಿಸ್ತೀರಿ ಅದರ ಪ್ರಕಾರ ಇಂಟರ್ಪ್ರೆಟ್ ಮಾಡಬೇಡ್ರಿ. ಈ ವರ್ಡನ್ನು ಕೆಲವರು ಕೆಲವು ಬ್ಯಾಕ್ಗ್ರೌಂಡ್ ಅವರು ತುಂಬ ಕೇಳಿದ್ದಾರೆ, ಬಟ್ ಇಲ್ಲಿ ಬೈಬಲಲ್ಲಿ ಬರೆದದ್ದು ಅದು ಅಲ್ಲ. ನಿಮಗೋಸ್ಕರ ದೇವರೊಂದು ಉದ್ದೇಶ ಇಟ್ಟಿದ್ದಾನೆ, ಯೋಜನೆ ಇಟ್ಟಿದ್ದಾನೆ. ಆದ್ದರಿಂದ ಹಳೆಯ ಸಂಗತಿಗಳನ್ನು ಎಲ್ಲವನ್ನು ಮರೆತು ಬಿಟ್ಟರೆ, ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ, ಯಾರು ನಿಮಗೆ ನೋವಿಸಿದ್ದಾರೆ, ಯಾರು ನಿಮಗೆ ಪೇಯ್ನ್ ಕೊಟ್ಟಿದ್ದಾರೆ, ಅದು ಯಾರು ನಿಮಗೆ ನಿಮ್ಮ ಹೆಸರು ಹಾಳು ಮಾಡಿದ್ದಾರೆ, ಗೇಲಿ ಮಾಡಿದ್ದಾರೆ, ಫರ್ಗೆಟ್ ಅಬೌಟ್ ದ್ಯಾಟ್. ಅದನ್ನು ಮರೆತು ಬಿಡ್ರಿ, ರೈಟ್? ಮರೆತು ಬಿಡ್ರಿ, ಹೇಳ್ರಿ, ಮರೆತು ಬಿಡ್ರಿ. ನಿಮಗೆ ನೋವಿಸ್ತಾರೆ, ಹರ್ಟ್ ಮಾಡಿದ್ದಾರೆ, ನಿಮ್ಮ ಮೇಲೆ ಅಪವಾದ ಹಾಕಿದ್ದಾರೆ, ಬಿಡಿರಿ. ಅದನ್ನು ಇಟ್ಕೊಂಡ್ರೆ ನಿಮಗೆ ಮುಂದಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಆ ಮುಳ್ಳು ನಿಮ್ಮನ್ನು ಯಾವಾಗಲೂ ಹಿಂದಕ್ಕೆ ಎಳೆಯುತ್ತದೆ, ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಮುಂದೆ ನೀವು ಹೋಗಬೇಕಂತ ಹೇಳಿದ್ರೆ ಆ ಎಲ್ಲ ಸಂಗತಿಗಳನ್ನು ಮರೀಬೇಕು. ಮರೀಲಿಕ್ಕೆ ನಮ್ಮ ಬಲ ನಮ್ಮ ಶಕ್ತಿಯಿಂದ ಆಗುವುದಿಲ್ಲ. ಅದಕ್ಕೋಸ್ಕರ ದೇವರು ತನ್ನ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಆತನ ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದ ಒಳಗೆ ವರ್ಗಾವಣೆ ಮಾಡಿದ್ದಾನೆ. ಆ ಪ್ರೀತಿ ನಿಮ್ಮ ಒಳಗೆ ಇದೆ. ಓಕೆ, ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದು ನಾವು ಪ್ರೀತಿ ಮಾಡಿದ್ದರಿಂದ ಅಲ್ಲ, ರೈಟ್? ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದು ನಾವು ಆತನ ಪ್ರೀತಿ ಮಾಡಿದ್ದರಿಂದ ಅಲ್ಲ. ಆತ ನಮ್ಮನ್ನು ಪ್ರೀತಿ ಮಾಡಿ ಎಲ್ಲವನ್ನು ನಮಗೆ ಕೊಟ್ಟಿದ್ದಾನೆ. ಪ್ರೈಸ್ ಗಾಡ್. ನೀನು ಪ್ರಾರ್ಥನೆ ಮಾಡಿದ್ದರಿಂದ ದೇವರು ಬದಲಾಗುವುದಿಲ್ಲ. ನೀನು ರೆಗ್ಯುಲರ್ ಸಭೆಗೆ ಬಂದದರಿಂದ ದೇವರು ಬದಲಾಗುವುದಿಲ್ಲ. ನೀನು ಉಪವಾಸ ಮಾಡಿ 21 days ಉಪವಾಸ ಮಾಡು, 40 days ಮಾಡು, ದೇವರು ಬದಲಾಗುವುದಿಲ್ಲ. ದೇವರೇ ನಾನು ಇದನ್ನು ಮಾಡ್ತೇನೆ ಇದನ್ನು ಕೊಡು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ದೇವರಿಂದ ಮಗನೇ ಆಲ್ರೆಡಿ ಕೊಟ್ಟಿದ್ದಾನೆ. ನೀನು ಉಪವಾಸ ಮಾಡುವ ಮುಂಚೆ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ನೀನು ಆರಾಧನೆಗೆ ಬರುವ ಮುಂಚೆ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ನೀನು ಪ್ರಾರ್ಥನೆ ಮಾಡುವ ಮುಂಚೆ ಎಲ್ಲವನ್ನು ಕೊಟ್ಟಿದ್ದೇನೆ. ಪ್ರೈಸ್ ಗಾಡ್. ಹಲೋ, ನಾವು ಆರಾಧನೆ ಬರುವಂಥದ್ದು ಬಿಕಾಸ್ ವಿ ಲವ್ ಗಾಡ್. ಪ್ರೈಸ್ ಗಾಡ್. ನಾವು ಉಪವಾಸ ಮಾಡುವಂಥದ್ದು ಬಿಕಾಸ್ ವಿ ಲವ್ ಗಾಡ್. ಏನು ಹೊಂದಲಿಕ್ಕೆ ಅಲ್ಲ, ನಾವು ಪ್ರೀತಿಯಿಂದ ಮಾಡುತ್ತೇವೆ. ಉಪವಾಸ ಅಂತ ಹೇಳಿದರೆ ಸಪ್ರೇಟ್ ಯುವರ್ ಸೆಲ್ಫ್, ನಿಮ್ಮ ನೀನು ಪ್ರಾಪಂಚಿಕ ಸಂಗತಿಗಳಿಂದ ನಿನ್ನ ಸಪ್ರೇಟ್ ಆಗುವಂಥದ್ದು. ಒಂದು ಕಾಲದಲ್ಲಿ ಊಟ ಬಿಡಬೇಕಿತ್ತು, ಇವತ್ತು ಅನೇಕ ಸಂಗತಿಗಳನ್ನು ಬಿಡಬೇಕು. ಯೇಸುವಿನ ಕಾಲದಲ್ಲಿ ಊಟ, ಈಗ ಕಾಲದಲ್ಲಿ ಫೇಸ್ಬುಕ್, ವಾಟ್ಸಪ್, ಮೊಬೈಲನ್ನು ಸಪ್ರೇಟ್ ಆಗಿಡಬೇಕು. ಎಷ್ಟು ಉಪವಾಸ ಮಾಡಿದರೂ ಅನೇಕರ ಮೊಬೈಲ್ ಮಾತ್ರ ಸಪ್ರೇಟ್ ಆಗಿರುವುದಿಲ್ಲ, ಊಟ ಮಾತ್ರ ಸಪ್ರೇಟ್ ಆಗಿರುತ್ತದೆ. ಅವರು ತಪ್ಪಾದ ಸಂಗತಿಗಳನ್ನು ಉಪವಾಸದಲ್ಲಿ ಫೀಡ್ ಮಾಡ್ತಾರೆ. ಉಪವಾಸ ಅಂದರೆ ಏನು? ಪ್ರತ್ಯೇಕ ವಾಸ, ದೇವರೊಟ್ಟಿಗೆ ಟೈಮನ್ನು ನಾವು ಸ್ಪೆಂಡ್ ಮಾಡುವಂಥದ್ದು. ಆ ಮೊಬೈಲಲ್ಲಿ ವಾಕ್ಯ ನೋಡಿದರೆ ತೊಂದರೆ ಇಲ್ಲ, ಬಟ್ ವಾಕ್ಯ ನೋಡುವಾಗ ಬೇರೆ ಏನೋ ಬರ್ತಾ ಇರ್ತದೆ. ನಾನು ನನಗೆ ಹೇಳುವುದು, ಆಯ್ತಾ? ಐ ಆಮ್ ಪ್ರೀಚಿಂಗ್ ಟು ಮೈ ಸೆಲ್ಫ್, ರೈಟ್? ವಿ ನೀಡ್ ಟು ಸಪ್ರೇಟ್ ಅವರ್ ಸೆಲ್ಫ್. ನೀವು ಪ್ರೀತಿಯಿಂದ ಮಾಡುತ್ತೀರಿ, ಕಾಣಿಕೆ ಕೊಡ್ತೀರಿ, ಏನು ಮಾಡ್ತಾ ಇದ್ದೀರಿ, ಅದು ಪ್ರೀತಿಯಿಂದ ಮಾಡುವಂಥದ್ದು. ದ ಫೆಲೋಶಿಪ್ ವಿತ್ ಗಾಡ್. ಯಾಕಂದರೆ ಆತನು ನಮ್ಮನ್ನು ಮೊದಲು ಪ್ರೀತಿ ಮಾಡಿದ್ದಾನೆ. ನಾವು ಆತನ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ
ವ್ಯಕ್ತಪಡಿಸುವಂಥದ್ದು, ಆತನಿಗೆ ಉಪಕಾರಗಳನ್ನು ಸ್ಮರಿಸುವಂಥದ್ದು. ಇದುವರೆಗೆ ನಡೆಸಿದ ಆತನು, ಆತನು ಮುಂದೆ ನನ್ನ ಭವಿಷ್ಯಕ್ಕೆ ಆಧಾರ ಆತನು, ನನ್ನ ಫ್ಯೂಚರ್ ಆತನು, ನನ್ನನ್ನು ಕಾಯುವ ಆತನು ಆತನು, ನನ್ನನ್ನು ಕಾಪಾಡುವ ಆತನು ಆತನು ಎಂಬ ಎಕ್ನಾಲೆಜ್ಮೆಂಟ್ನಿಂದ ನಾವು ಅದನ್ನು ಮಾಡುವಂಥದ್ದು ವಿತ್ ಲವ್. ನಾನು ಹೇಳ್ತೇನೆ, ನೀವು ದೇವರನ್ನು ಪ್ರೀತಿ ಮಾಡುವುದಾದರೆ ನೀವು ಇದೆಲ್ಲ ಮಾಡುತ್ತೀರಿ. ಡಸೆಂಟ್ ಮ್ಯಾಟರ್ ಎಂಥ ಸಿಚುವೇಶನ್ಗಳಿರಲಿ, ಎಂಥ ಪರಿಸ್ಥಿತಿಗಳಿರಲಿ, ನೀವೇನು ಪ್ರಾರ್ಥನೆ ಮಾಡಿದ್ದೀರಿ ಅದು ಸಿಗಲಿಲ್ಲ ಅಂತ ಹೇಳ್ತಿರುವಾಗ ನೀವು ದೇವರನ್ನು ದೂರುವುದಿಲ್ಲ. ದ ಪ್ರಾಬ್ಲಮ್ ಆತನು ಕೊಡುವಂಥ ಪ್ರಾಬ್ಲಮ್ ಅಲ್ಲ, ರಿಸೀವಿಂಗ್ ಪ್ರಾಬ್ಲಮ್. ಪುನಃ ಹೇಳ್ತಾನೆ, ದೇವರಿಗೆ ಕೊಡುವಂಥ ಪ್ರಾಬ್ಲಮ್ ಅಲ್ಲ, ಕೊಡಲಿಕ್ಕೆ ಆತನು ಎಲ್ಲವನ್ನು ಕೊಟ್ಟಿದ್ದಾನೆ. ಇಲ್ಲಿ ಪ್ರಾಬ್ಲಮ್ ಇರುವಂಥದ್ದು ರಿಸೀವಿಂಗ್ ಪ್ರಾಬ್ಲಮ್. ಹೇಳಿ, ರಿಸೀವಿಂಗ್ ಪ್ರಾಬ್ಲಮ್. ಪಕ್ಕದ ಮನೆಯ ರೇಡಿಯೋದಲ್ಲಿ ಕ್ರಿಕೆಟ್ ಮ್ಯಾಚ್ ಬರ್ತಾ ಇದೆ ಅಂತ ಹೇಳಿದರೆ, ನಿನ್ನ ರೇಡಿಯೋದಲ್ಲಿ ಬರಲಿಲ್ಲ ಅಂತ ಹೇಳಿದರೆ ನೇರ ಪ್ರಸಾರದ ಪ್ರಾಬ್ಲಮ್ ಅಲ್ಲ. ಕೃಪಣ್ಣನ ರೇಡಿಯೋದಲ್ಲಿ 4 ರನ್ ಕೀಲಿ ಅಂತ ಹೇಳ್ತಿರುವಾಗ ಕೃಪಣ್ಣ ವಿಸಿಲ್ ಹಾಕಿದರು, ಯಾಕೆ? ಪ್ರಾಬ್ಲಮ್ ಯಾರದ್ದು? ರೇಡಿಯೋ ಪ್ರಾಬ್ಲಮ್. ರೇಡಿಯೋವನ್ನು ಏನು ಮಾಡಬೇಕು? ಟ್ಯೂನಪ್ ಮಾಡಬೇಕು. ನಾವು ಉಪವಾಸ ಮಾಡುವಂಥ ಟ್ಯೂನಪ್ ಮಾಡಲಿಕ್ಕೆ, ನಾವು ಆರಾಧನೆಗೆ ಬರೋ ಟ್ಯೂನಪ್ ಮಾಡಲಿಕ್ಕೆ, ನಾವು ಫೆಲೋಶಿಪ್ ಮಾಡುವಂಥ ಟ್ಯೂನಪ್ ಮಾಡಲಿಕ್ಕೆ, ಸೆಲ್ ಗ್ರೂಪಿಗೆ ಹೋಗೋದು ಟ್ಯೂನಪ್ ಮಾಡಲಿಕ್ಕೆ, ನಮ್ಮ ರೇಡಿಯೋನ ಟ್ಯೂನಪ್ ಮಾಡಲಿಕ್ಕೆ, ಅಲ್ಲಿಂದ ನೇರ ಪ್ರಸಾರವನ್ನು ರಿಸೀವ್ ಮಾಡಲಿಕ್ಕೆ. ದಟ್ ಈಸ್ ಕಾಲ್ಡ್ ಗ್ರೇಸ್. ಗ್ರೇಸ್ ಈಸ್ ಡೂಯಿಂಗ್ ನಥಿಂಗ್, ರಿಸೀವಿಂಗ್ ಎವ್ರಿಥಿಂಗ್. ಪ್ರೈಸ್ ಗಾಡ್. ಕೃಪೆ ಅಂತ ಹೇಳಿದರೆ ಪ್ರಿಯರೇ, ನಾವು ಏನು ಮಾಡುವಂಥದ್ದಲ್ಲ, ಆತನು ಮಾಡಿದ್ದನ್ನು ಒಪ್ಪಿಕೊಳ್ಳುವಂಥದ್ದು. ವಾಟ್ ಇಸ್ ಅ ಲಾ ಅಂಡ್ ವಾಟ್ ಇಸ್ ಅ ಗ್ರೇಸ್? ಕೆಲವರಿಗೆ ಕೃಪೆ ಎಂಬ ಪದ ಕೇಳಲಿಕ್ಕೆ ಬೇಡ. ಕೃಪೆ ನಮ್ಮನ್ನು ಪಾಪದಲ್ಲಿ ನಡೆಸುವಂಥದ್ದಲ್ಲ, ಪಾಪ ಕೃಪೆ ನಮ್ಮನ್ನು ಆನಂದದಲ್ಲಿ ನಡೆಸ್ತದೆ. ಪ್ರೈಸ್ ಗಾಡ್. ಅದು ಅರ್ಥ ಆದರೆ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಬಬಲಣ್ಣ ಮ್ಯೂಸಿಕ್ ಹಾಕಿ. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ. ಕರಪಣ್ಣ ಬನ್ನಿ. ನಿನ್ನ ಪ್ರೀತಿಸುವೆ ಯೇಸುವೆ. ನಿಲ್ಲಿ ಇಲ್ಲಿ, ಇದು ಕೃಪೆನೆ, ರೈಟ್? ಇನ್ಯಾರು ಬದರ? ನಿಲ್ಲಿ ಬನ್ನಿ, ನಿಲ್ಲಿಲ್ಲಿ. ಇದು ಅನಿಲ್. ಇನ್ಯಾರು ಬದ? ಸುಜನ್ ಬಾ. ಬೆತ್ತ ಗುಡಿ ಒಂದು. ಓಕೆ, ಈಗ ಮೂವರು ಕೂಡ ಆರಾಧನೆ ಮಾಡ್ತಾರೆ. ನೀವೆಲ್ಲಿದ್ದೀರಿ ನೋಡಿ, ನಿಮ್ಮ ಪೊಸಿಷನ್ ಎಲ್ಲಿದೆ ಅಂತ ಈಗ ಫೈಂಡ್ ಔಟ್ ಮಾಡಬೇಕು ನೀವು. ಓಕೆ. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ. ಮೂವರು ಸಹ ಹಾಡ್ತಾ ಇದ್ದಾರೆ, ರೈಟ್? ಮೂವರು ಸಹ ಹಾಡ್ತಾ ಇದ್ದಾರೆ, ರೈಟ್? ಇವರದ್ದು ಕಿವಿ ಕೇಳುವುದಿಲ್ಲ. ಉದಾಹರಣೆ ಆಯ್ತಾ? ಓಕೆ, ನೀನು ಅವರನ್ನು ನೋಡುತ್ತಾ ಕೈ ಮೇಲೆ ಎತ್ತಬೇಕು, ಆಯ್ತಾ? ಹೇಳ್ರಿ. ನಿನ್ನ ಪ್ರೀತಿಸುವೆ, ಅವರನ್ನು ನೋಡುತ್ತಾ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. ಇನ್ನೊಬ್ಬ ಇದ್ದಾನೆ, ಇವನಿಗೆ ಕೂಡ ಕಿವಿ ಕೇಳುವುದಿಲ್ಲ. ಹಾ, ಈಗ ಹಾಡುವ. ನಿನ್ನ ಪ್ರೀತಿಸುವೆ. ಹಾಡು ಹಾಡು ಹಾಡು. ಈ ಮೂವರಲ್ಲಿ ರಿಯಲ್ ಯಾರು ಆರಾಧನೆ ಮಾಡ್ತಾ ಇದ್ದಾರೆ? ಕಮಾನ್ ಕಮಾನ್, ಈ ಮೂವರಲ್ಲಿ ಯಾರು ಆರಾಧನೆ ಮಾಡ್ತಾ ಇದ್ದಾರೆ? ಯಾಕೆ? ಅವರಿಗೆ ಕ್ಲಿಯರ್ ಆ ಸ್ವರ ಕೇಳ್ತಾ ಇದೆ ಹಾರ್ಟ್ ಬಲಿ. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ. ಇವರು ರಿಯಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇವೇನ್ ಮಾಡ್ತಾ ಇದ್ದಾನೆ? ಇವನನ್ನು ನೋಡಿ ಮಾಡುವಂಥದ್ದು ಮೆಂಜಂಚಿನ ನಲ್ಪಿ. ಯಾವಾಗ ಆರಾಧನೆ ಮುಗಿತಂದು ಗೊತ್ತಿಲ್ಲ ಅಷ್ಟೇ, ಟೈಮ್ ಸೆನ್ಸ್ ಇಲ್ಲ ಇವರಿಗೆ.
ಈ ವ್ಯಕ್ತಿ ಹಾರ್ಟ್ ಫುಲ್ ಅಲ್ಲಿ ಮಾಡುವುದಿಲ್ಲ. ಯಾಕೆ? ಇವನಿಗೆ ಕಿವಿ ಹೇಳುವುದಿಲ್ಲ. ಇನ್ನೊಬ್ಬ ಬಂದಿದ್ದಾನೆ, ಇವನು ಯಾಕೆ ಬಂದಿದ್ದಾನೆ? ತಂದೆ ತಾಯಿಗಳು ಹೇಳಿದ್ದಾರೆ, ವಾರ್ಡ್ ಆಫ್ ವಿಕ್ಟ್ರಿ ಹೋಗ್ಬೇಕು, ಆರಾಧನೆ ಮಾಡಬೇಕು, ಕಾಯಿ ಮೇಲೆ ಎತ್ತು, ರಶ್ಮಿ ಸ್ಟಾರ್ ನೋಡ್ತಾರೆ. ರಿಯಲ್ ಇವರು ಎಂಜಾಯ್ ಮಾಡ್ತಾರಾ? ನೋ. ಇವನು ಎಂಜಾಯ್ ಮಾಡ್ತಾನ? ನೋ. ಯಾರು ಎಂಜಾಯ್ ಮಾಡ್ತಾ ಇದ್ದಾನೆ? ಕಿವಿ ಕೇಳ್ತಾ ಇದೆ. ಸೇಮ್ ಸಾಂಗ್, ಸೇಮ್ ಸಾಂಗ್. ಈಗ ಮೂವರದ್ದು ಬೋಧನೆ ಸ್ಟಾರ್ಟ್ ಆಗ್ತದೆ. ಈಗ ನೀವು ಕನ್ಫ್ಯೂಸ್. ಹೆಂಚಿನ ಒಬ್ಬರು ಡ್ಯಾನ್ಸ್ ಮಾಡಿ, ಹೆಂಚಿನ ಅನ್ಯ ಭಾಷೆ ಬಾದ್ರೆ ರೈಟ್. ಇವ ರಿಯಲ್ ಎಂಜಾಯ್ ಮಾಡ್ತಾನೆ, ಯಾಕಂದ್ರೆ ಇವನ ಕಿವಿ ಕೇಳ್ತಾ ಇದೆ. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ. ಇವನು ಇವನ ನೋಡಿ ಮಾಡ್ತಾನೆ. ಯಾಕೆ? ಇವನು ಸ್ಟಾಪ್ ಆದ್ರೆ ಇವನು ಸ್ಟಾಪ್, ಇವನು ಸ್ಟಾರ್ಟ್ ಆದ್ರೆ ಇವನು ಸ್ಟಾರ್ಟ್. ಇವನಿಗೆ ಇಬ್ಬರನ್ನು ನೋಡ್ಲಿಕ್ಕಿಲ್ಲ, ಇವನಿಗೆ ಇಲ್ಲಿ ಜಬರ್ದಸ್ತ್ ನಿಲ್ಲಿಸ್ತಾರೆ ಇಲ್ಲಿ. ದ ಲಾ ಅಂಡ್ ಪನಿಷ್ಮೆಂಟ್ ರೈಟ್. ಲಾ, ಇವನು ಲಾ ಪ್ರಕಾರ ಮಾಡುವಂಥದ್ದು. ಯಾಕಂದ್ರೆ ಕೈ ಎತ್ತದಿದ್ರೆ ಪನಿಷ್ಮೆಂಟ್ ಇದೆ. ಮೆತ್ತ ಹಿಡಿದು ಬರ್ತಾರೆ. ಬಟ್ ಈ ವ್ಯಕ್ತಿ ಮಾಡುವಂಥದ್ದೇನು ನೋಡಿ ಮಾಡೋ, ತೂಕ ಎಡ್ಡೆ ಅಂಡ ಹಾಕೊಂಡು ದೇವರನ್ನ ಕಪ್ಪಿಟ್ಟು, ನನ್ನ ಫ್ರೂಟ್ ದೂಪೆ, ನಾನು ಆರಾಧನೆ ಮಾಡ್ತಾ ಇದ್ದೀನಿ ಇವನನ್ನು ನೋಡಿ, ಒಳ್ಳೆ ಜಾಬ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡೋ ಫ್ಯಾಕ್ಟ್ರಿಗೆ. ಇಲ್ಲದ ವರ್ಡ್ ಫ್ಯಾಕ್ಟ್ರಿ ಬೇಡ, ಏನು ಬೇಡ. ನೀನು ಯಾವುದನ್ನು ನೋಡಿ ಮಾಡ್ತಾ ಇದೀಯ ಅದು ಟೆಂಪ್ರವರಿ. ಇವನು ಕೂಡ ಟೆಂಪ್ರವರಿ, ಇವನು ಕೂಡ ಟೆಂಪ್ರವರಿ, ಇವನು ಮಾತ್ರ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಏನು ಸಿಗ್ಲಿ, ಸಿಗದೆ ಹೋಗ್ಲಿ, ಕಮಾನ್ ಹೋಗಿ. ಥ್ಯಾಂಕ್ ಯು. ಎಷ್ಟು ಮಂದಿ ಅರ್ಥ ಆಯ್ತು ಈಗ? ಎಷ್ಟು ಮಂದಿ ಅರ್ಥ ಆಯ್ತು? ಇದರಲ್ಲಿ ನೋಡ್ರಿ, ನೀವು ಎಲ್ಲಿದ್ದೀರಿ ಅಂತ ನೋಡ್ರಿ. ಇದರಲ್ಲಿ ಈ ಮೂವರಲ್ಲಿ ನೀವು ಎಲ್ಲಿದ್ದೀರಿ? ಹಲೋ, ಹಲ್ಲೆಲೂಯಾ. ನಾವು ದೇವರನ್ನು ಪ್ರೀತಿ ಮಾಡ್ತೇವೆ, ಆತ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ಆತನು ನಮ್ಮನ್ನು ಪ್ರೀತಿ ಮಾಡಿ ಎಲ್ಲವೂ ನಮಗೆ ಕೊಟ್ಟಿದ್ದಾನೆ. ತಂದೆಯಾದ ದೇವರು ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹ ಮಾಡಿದ್ದಾನೆ. ಏನೇ ಸಿಗುವುದಕ್ಕೋಸ್ಕರ ನಾವು ಆರಾಧನೆ ಮಾಡುವಂಥದ್ದಲ್ಲ. ಆತ ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ, ಮಗನನ್ನು ಕೊಟ್ಟದ ಮೇಲೆ ಸಮಸ್ತವನ್ನು ಕೊಡದೇ ಇರುವನೆ. ಈ ಸ್ವಾಮಿ ಹೇಳಿದ ಮಾತು ನಾನು ತೋರಿಸ್ತೇನೆ ನಿಮಗೆ. ಈ ಸ್ವಾಮಿ ಹೇಳಿದ ಓದಿರಿ, ಮ್ಯಾಥ್ಯೂ ಚಾಪ್ಟರ್ 13, ಮ್ಯಾಥ್ಯೂ 13:14. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿ ಇದ್ದು ಕೇಳಿದರೂ ತಿಳ್ಕೊಳ್ಳುವುದಿಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ನೆಕ್ಸ್ಟ್, ಈ ಜನರ ಹೃದಯವು ಕೊಬ್ಬಿತ್ತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು, ನನ್ನ ಕಡೆಗೆ ತಿರುಗಿಕೊಂಡು, ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ. ಯಾರು ಮಾಡಿದ್ದಾರೆ? ಸ್ವಸ್ಥತೆ ಎಂಬುವಂಥದ್ದು ಪ್ರಿಯರೇ, ದೇವರು ಒಂದು ದಿನ ಕೊಡುವಂಥದ್ದಲ್ಲ. ಸ್ವಸ್ಥತೆ ಆಲ್ರೆಡಿ ಕಲ್ವಾರಿ ಕ್ರೂಜೆಯಲ್ಲಿ ಹೋಲ್ ವರ್ಲ್ಡ್ಗೆ ರಿಲೀಸ್ ಆಗಿದೆ. ಸ್ವಸ್ಥತೆ ಆಲ್ರೆಡಿ ದೇವರು ಬಿಡುಗಡೆ ಮಾಡಿದ್ದಾನೆ. ದ ಪ್ರಾಬ್ಲಮ್ ಎಂಬುವಂಥದ್ದು ಆತನು ಕೊಡುವಂಥ ಪ್ರಾಬ್ಲಮ್ ಅಲ್ಲ, ರಿಸೀವಿಂಗ್ ಪ್ರಾಬ್ಲಮ್, ರಿಸೀವಿಂಗ್ ಪ್ರಾಬ್ಲಮ್. ಪವಿತ್ರಾತ್ಮ ವರವನ್ನು ಪಂಚಾಶತಮ ದಿವಸ ದೇವರು ಕ್ರಿಸ್ತನಲ್ಲಿ ದೇವರು ಆಲ್ರೆಡಿ ಅನುಗ್ರಹ ಮಾಡಿದ್ದಾನೆ. ಯಾರು ಒಬ್ಬ ಪವಿತ್ರಾತ್ಮನ ವರವನ್ನು ಹೊಂದಿಲ್ಲ ಅಂತ ಹೇಳಿದರೆ ಅದಕ್ಕೆ ಪ್ರಾಬ್ಲಮ್ ದೇವರಲ್ಲ, ರಿಸೀವಿಂಗ್ ಪ್ರಾಬ್ಲಮ್. ಇದೀರಾ ಇಲ್ಲಿ? ನಿತ್ಯ ಜೀವವನ್ನು ದೇವರು ಇಡೀ ಲೋಕಕ್ಕೆ ಕೊಟ್ಟಿದ್ದಾನೆ. ದೇರ್ ಇಸ್ ನೋ ಸಿನ್ ಪ್ರಾಬ್ಲಮ್, ದೇರ್ ಇಸ್ ಸಿನ್ನರ್ಸ್ ಪ್ರಾಬ್ಲಮ್.
ನಿತ್ಯ ಜೀವವನ್ನು ದೇವರು ಇಡೀ ಲೋಕಕ್ಕೆ ದೇವರು ಕ್ರಿಸ್ತನಲ್ಲಿ ಅನುಗ್ರಹ ಮಾಡಿದ್ದಾನೆ. ಯಾಕೆ ಅನೇಕ ಜನರು ನಿತ್ಯ ಜೀವನ ಹೊಂದಲಿಲ್ಲ? ನಾಟ್ ಗಿವಿಂಗ್ ಪ್ರಾಬ್ಲಮ್, ಆತನು ಆಲ್ರೆಡಿ ಕೊಟ್ಟಿದ್ದಾನೆ. ರಿಸೀವಿಂಗ್ ಪ್ರಾಬ್ಲಮ್, ಹೇಳ್ರಿ, ರಿಸೀವಿಂಗ್ ಪ್ರಾಬ್ಲಮ್. ಹಾಗಾದ್ರೆ ಪ್ರೀಚಿಂಗ್ ದ ಗಾಸ್ಪೆಲ್ ಅಂತ ಹೇಳಿದ್ರೆ, ಸುವಾರ್ತೆಯನ್ನು ಸಾರುವುದು ಅಂತ ಹೇಳಿದ್ರೆ, ವರ್ಡ್ ಪ್ರೀಚ್ ಮಾಡುವುದಂದ್ರೆ ಅವರ ಕಣ್ಣುಗಳನ್ನು ತೆರೆಯುವಂಥದ್ದಾಗಿದೆ, ಕಿವಿಗಳನ್ನು ತೆರೆಯುವಂಥದ್ದಾಗಿದೆ. ಯಾಕೆ ಯಾಕೆ ಹೊಂದುವುದಿಲ್ಲ? ಸ್ಟಿಲ್ ದೇ ಆರ್ ಪ್ರೇಯಿಂಗ್, ಫಾಸ್ಟಿಂಗ್, ಪ್ರೇಯಿಂಗ್, ಫಾಸ್ಟಿಂಗ್. ಫಾಸ್ಟಿಂಗ್ ಮಾಡೋದು ತಪ್ಪಲ್ಲ, ನಾನು ಮಾಡ್ತಾ ಇದ್ದೇನೆ. ಯಾಕೆ ಮಾಡ್ತಾ ಇದ್ದೆ? ದೇರ್ ಇಸ್ ಎ ರೀಸನ್. ನಾನು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತೇನೆ, ದೇರ್ ಇಸ್ ಎ ರೀಸನ್. ಯಾರಾದರೂ ಬಾಯಾರಿದರೆ ಅಥವಾ ನನ್ನ ಬಳಿಗೆ ಬರಲಿ, ನನ್ನಿಂದ ಕುಡಿಯಲಿ. ಆಲ್ರೆಡಿ ವಾಟರ್ ಇಸ್ ಫ್ರೀ, ಕುಡಿಯಲಿ. ಒಮ್ಮೆ ನೀನು ಕುಡಿದ ನಂತರ ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ವೆನ್ ಯು ಪ್ರೀಚ್ ದ ಗಾಸ್ಪೆಲ್, ದ ರಿವರ್ ಆಫ್ ಗಾಡ್ ಫ್ಲೋ ಥ್ರೂ ಯು, ಅನಾಯಿಂಟಿಂಗ್ ಆಫ್ ಗಾಡ್ ಫ್ಲೋ ಥ್ರೂ ಯು, ಸ್ವಸ್ಥತೆ ನಿಮ್ಮ ಒಳಗಿಂದ ಇತರಿಗೆ ಹರಿಯುತ್ತದೆ. ಫಸ್ಟ್ ನೀವು ರಿಸೀವ್ ಮಾಡುವುದು, ರಿಸೀವ್ ಮಾಡಿದ ನಂತರ ರಿಲೀಸ್ ಆಗುವಂಥದ್ದು. ಇವತ್ತು ರಿಸೀವ್ ಮಾಡಿದವರು ಬರಡು ಬರಡು. ಇಲ್ಲಿ ಕೇಳಿ, ಮೊದಲು ಕೂಡ ಕೊಟ್ಟಿದ್ದೀನಿ, ಇನ್ನೊಂದು ಉದಾಹರಣೆ ಕೊಡ್ತೇನೆ. ಇಲ್ಲಿ ಬನ್ನಿ ಕೃಪಣ್ಣ, ಇಲ್ಲಿ ಬನ್ನಿ ಬನ್ನಿ, ನೀವು ತಿರುಗಿ ಬದರ ನಿಲ್ ಬಾ. ಇವರ ಕಣ್ಣು ಮತ್ತು ಕಿವಿ ಬಂದ್ ಮಾಡಿ ಆಯ್ತಾ? ಇವರೀಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ದೇವರೇ ನನಗೆ ಯಾರಾದ್ರೂ ನೀರು ಕೊಡಿ ಅಂತ. ಬಾಯಿ ಮಾತ್ರ ಓಪನ್ ಇದೆ, ಹೇಳಿ, ನೀರು ಕೊಡಿ ಅಂತ. ನನಗೆ ನೀರು ಕೊಡಿ, ನನಗೆ ನೀರು ಕೊಡಿ. ಹಾಗೆ ಸುಜನ್ ಬದರ್ ಬಾ, ಬಾಟ್ಲಿ ಇಟ್ಕೊಂಡು ತಕೋ ಅಂತ ಹೇಳು. ನೀರು ಕೊಡಿ, ತಗೋ, ತಗೊಳ್ಳಿ, ತಗೊಳ್ಳಿ, ತಗೊಳ್ಳಿ. ಇಲ್ಲಿ ಕೇಳಿ, ಇವರಿಗೆ ನೀರು ಬೇಕು, ಇವರ ಪ್ರಾರ್ಥನೆ, ರೈಟ್? ಇವರು ತಕೋ ತಕೋ ಅಂತ ಹೇಳ್ತಾ ಇದ್ದಾನೆ, ಸ್ಟಿಲ್ ಇವರು ಕುಡಿಯುವುದಿಲ್ಲ. ಯಾಕೆ? ಇವರ ಕಣ್ಣು, ಸ್ಪಿರಿಚುವಲ್ ಕಣ್ಣು ಬಂದಾಗಿದೆ, ಕಿವಿ ಏನಾಗಿದೆ, ಬಂದಾಗಿದೆ. ಪ್ರೀಚಿಂಗ್ ಮಾಡುವುದಂತ ಹೇಳಿದ್ರೆ, ಕೃಪಣ್ಣ ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾನೆ, ನೀರು ಕೊಡಿ. ಥ್ಯಾಂಕ್ ಯು. ಈಗ ನೀರು ಕುಡು ಕೊಡು ಅಂತ ಹೇಳುವುದಿಲ್ಲ, ಹರಿಸಿವ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ರೈಟ್? ಹಲೋ, ನೀವು ದೇವರು ಆಲ್ರೆಡಿ ಕೊಟ್ಟಿದ್ದಾನೆ. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ ಲೋಕದ ಅಧಿಪತಿಯು ನಂಬಿಕೆ ಇಲ್ಲದವರ ಕಣ್ಣು ಮತ್ತು ಕಿವಿಗಳನ್ನು ಬಂದ್ ಮಾಡಿಬಿಟ್ಟಿದ್ದಾನೆ. ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗದಂತೆ. ಮೌನವಾಗಿರಬೇಡ ಯೇಸಯ್ಯ, ಒಂದು ಹಾಡು ಬರ್ತದೆ, ಯಾಕಂದ್ರೆ ಇವರು ಕೇಳುವುದಿಲ್ಲ. ದೇವರು ಹೇಳ್ತಾನೆ, ನನಗೆ ಅವಿಧೇಯರಾದವರಿಗೆ ದಿನವೆಲ್ಲ ಕೈ ಚಾಚಿ ನಾನು ಕರೆದೆನು. ದ ಪ್ರಾಬ್ಲಮ್, ಆತನು ಕರೀತಾ ಇದ್ದಾನೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಭಾರ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ. ಹಿಸ್ ಕಾಲಿಂಗ್, ಆತನು ಕರೀತಾ ಇದ್ದಾನೆ. ದ ಪ್ರಾಬ್ಲಮ್ ಏನು? ಕಣ್ಣು ಮತ್ತು ಕಿವಿ ಬಂದಾಗಿದೆ. ಪ್ರೀಚಿಂಗ್ ಅಂತ ಹೇಳಿದ್ರೆ, ಅಪೋಸ್ತಲ ಪೌಲನಿಗೆ ಒಂದು ವಿಷನ್ ಕೊಡ್ತಾನೆ ದೇವ್ ಯೇಸು ಕ್ರಿಸ್ತನು. ನಿನ್ನನ್ನು ಯಾವ ಉದ್ದೇಶಕ್ಕೆ ನಾನು ನೇಮಿಸ್ತೇನೆ? ಅದು ಕೇವಲ ಅಪೋಸ್ತಲ ಪೌಲನಿಗೆ ಮಾತ್ರ ಅಲ್ಲ, ಬೌರ್ನಗೇನಾದ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಒಂದು ವಿಷನ್ ಆಗಿದೆ. ಇದು ನಿಮ್ಮ ಪರ್ಸನಲ್ ಆಗಿ ತೆಗೆದುಕೊಳ್ಳಿರಿ. 26:18 ಅಪೋಸ್ತಲ ಕೃತ್ಯ. ಓಕೆ, ಯಾರಾದ್ರೂ ಇಂಗ್ಲಿಷ್ ನಲ್ಲಿ ಓದಿ, ಫಸ್ಟ್ ಇಂಗ್ಲಿಷ್ ನಲ್ಲಿ ಓದಿ. ರೆಬಕ್ಕನಿಗೆ ಒಂದು ಮೈಕ್ ಕೊಡಿ. ಎಲ್ಲರೂ ಕೇಳಿ, ಸಿಸ್ಟಮ್ ಎಲ್ಲ ಓದಿ. ಕಿಂಗ್ ಜೇಮ್ಸ್ ವರ್ಷನ್ ಹಾಕಿದ್ರೆ ಭಾಳ ಒಳ್ಳೇದು. ಓಕೆ, ಕಿಂಗ್ ಜೇಮ್ಸ್ ಅಲ್ಲಿ ಓದಿ. ಟು ಓಪನ್ ದಿಯರ್ ಐಸ್, ಮೆಲ್ಲ ಓದಿ. ಟು ಓಪನ್ ದಿಯರ್ ಐಸ್, ಓಪನ್ ದಿಯರ್ ಐಸ್ ಇನ್ ಆರ್ಡರ್ ಟು
turn them from darkness to light and from the power of Satan to God. That they may receive. Come on, hear it. Then they may receive forgiveness of sins and an inheritance among those who are sanctified by faith in me. Praise God. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸ್ತೇನೆ. ದಿಸ್ ದ ಗಾಸ್ಪೆಲ್. ಪ್ರೈಸ್ ಗಾಡ್. ಇದು ಸುವಾರ್ತೆ. ಸ್ಪಿರಿಚುವಲ್ ಕಣ್ಣುಗಳು ಕಿವಿಗಳು ಓಪನ್ ಆದವು, ಸಡನ್ಲಿ ನೀವು ರಿಸೀವ್ ಮಾಡುತ್ತೀರಿ. ಅದಕ್ಕೆ ಈ ಸಮಯದ ಇವರು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ನನ್ನಿಂದ ಹೇಗೋ ಸ್ವಸ್ಥತೆ ಹೊಂದಬಾರದೆಂದು ಅವರೇ ಮಾಡಿದ್ದಾರೆ. ದೇವರು ನಿಮಗೆ ಆರೋಗ್ಯವನ್ನು ಕೊಡುವಂಥದ್ದು ನಿಮ್ಮ ನಂಬಿಗಸ್ತಿಗೆಯ ಸೇವೆಗೋಸ್ಕರ ಅಲ್ಲ. ನೀವು ನಂಬಿಗಸ್ತ ಸೇವಕರಾಗಿರ್ಬೋದು, ದೇವರು ನಂಬಿಗಸ್ತ ಸೇವೆ ಮಾಡಿದ್ದಕ್ಕೆ ನಿಮಗೆ ರಿವಾರ್ಡ್ ಆಗಿ ಆರೋಗ್ಯವನ್ನು ಕೊಡುವುದಿಲ್ಲ. ಆರೋಗ್ಯವನ್ನು ಆಲ್ರೆಡಿ ದೇವರು ಕ್ರಿಸ್ತನಲ್ಲಿ 2000 ವರ್ಷಗಳ ಹಿಂದೆ ಕೊಟ್ಟಿದ್ದಾನೆ. He has given. ನಿನ್ನ ನಂಬಿಗಸ್ತಿಗೆ ಸೇವೆಗೋಸ್ಕರ ಮೊನ್ನೆ ಕೂಡ ನಾನು ಪ್ರೀಚ್ ಮಾಡಿದ್ದೀನಿ, ನಿನ್ನ ನಂಬಿಗಸ್ತಿಯ ಸೇವೆಗೋಸ್ಕರ ಪರಲೋಕದಲ್ಲಿ ನಿಮಗೆ ರಿವಾರ್ಡ್ ಕಾಯ್ತಾ ಇದೆ. ಮನುಷ್ಯನು ದೇಹದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ತಕ್ಕ ಪ್ರತಿಫಲವನ್ನು ಹೊಂದುವಂತೆ ಯಥಾಸ್ಥಿತಿಯಲ್ಲಿ ಅವನು ಕ್ರಿಸ್ತನ ನ್ಯಾಯಸಿಂಹಾಸನದ ಮುಂದೆ ನಿಲ್ಲಬೇಕು. ರಿವಾರ್ಡ್ ಪರಲೋಕದಲ್ಲಿ ವೇಟ್ ಮಾಡ್ತಾ ಇದೆ. ನಿನ್ನ ನಂಬಿಗಸ್ತಿಗೆ ಸೇವೆಗೋಸ್ಕರ, ನಂಬಿಗಸ್ತಿಗೆ ಆರಾಧನೆ ಬರುವುದಕ್ಕೋಸ್ಕರ, ನಂಬಿಗಸ್ತನಾಗಿ ಕಾಣಿಕೆ ಕೊಡುವುದರಿಂದ ದೇವರು ನಿನಗೆ ರಿವಾರ್ಡ್ ಆಗಿ ಆರೋಗ್ಯ ಕೊಡುವಂಥದ್ದಲ್ಲ. ಆರೋಗ್ಯ ಎಂಬುವಂಥದ್ದು ದೇವರ ಕೃಪೆ. ದೇವರು ಆಲ್ರೆಡಿ ಕ್ರಿಸ್ತನಲ್ಲಿ ಅದು ನಿಮಗೆ ಅನುಗ್ರಹ ಮಾಡಿದ್ದಾನೆ. ನೀವು ಆರಾಧನೆ ಮಾಡುವಂಥದ್ದು ನಿಮ್ಮ ದೇವರಿಗೆ ನಿಮ್ಮ ಪ್ರೀತಿಯನ್ನು ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂಥದ್ದು. ನೀವು ಯಾವಾಗ ಇದನ್ನು ಮಾಡುತ್ತೀರಿ ನಿಮ್ಮ ಸ್ಪಿರಿಚುವಲ್ ಕಣ್ಣುಗಳು ಇನ್ನೂ ಎನ್ಲೈಟ್ ಆಗುತ್ತವೆ, ನಿಮ್ಮ ಕಿವಿಗಳು ಇನ್ನೂ ಶಾರ್ಪ್ ಆಗುತ್ತವೆ, ನಿಮ್ಮ ಆತ್ಮ ದೇವರ ಪ್ರೀತಿಗೆ ಇನ್ನೂ ಸೆನ್ಸಿಟಿವ್ ಆಗುತ್ತದೆ. ಯು ಆರ್ ಲೆಡ್ ಬೈ ದ ಸ್ಪಿರಿಟ್, ಗೈಡೆಡ್ ಬೈ ದ ಸ್ಪಿರಿಟ್. ನೀವು ದೇವರ ಆತ್ಮನಿಂದ ನಡೆಸಲ್ಪಡುತ್ತೀರಿ. ದ ಡೆಸ್ಟಿನಿ ವಿಚ್ ಗಾಡ್ ಹ್ಯಾಸ್ ಕಾಲ್ಡ್ ಫಾರ್ ಯು. ದೇವರು ಯಾವ ಉದ್ದೇಶಕ್ಕೆ ನಿಮ್ಮನ್ನು ಕರೆದಿದ್ದಾನೋ ಆ ಉದ್ದೇಶದಲ್ಲಿ ನೀವು ನಡೆಸಲ್ಪಡುತ್ತೀರಿ. You will walk in light, walking in dominion, walking in authority, walking in divine health. Arogyadalli nadeyutiri, rogada mele neevu dominate maduthiri, sickness gala mele dominate maduthiri, duratmagala mele neevu dorathana maduthiri, korate mattu daridra aatmada mele neevu dorathana maduthiri. Ha! Woo! ರೋಗ ನಿಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ. ರೋಗವನ್ನು ನೀವು ಎದುರಿಸಲಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮನ್ನು ಡೊಮಿನೇಟ್ ಮಾಡುತ್ತದೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಸಿಂಹದ ಹಾಗೆ ತಿರುಗುತ್ತಾ ಇದ್ದಾನೆ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಏನು ಮಾಡ್ರಿ, ಪ್ರಾರ್ಥಿಸಿರಿ ಅಂತ ಹೇಳಲಿಲ್ಲ, ಎದುರಿಸಿರಿ. ಆಗ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ನಿಮ್ಮ ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತವೆ, ಕೊರತೆಗಳು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತವೆ, ದುರಾತ್ಮಗಳು ಬಿಟ್ಟು ಓಡಿ ಹೋಗ್ತದೆ. ಯು ಆರ್ ಸ್ಪೀಕಿಂಗ್ ಹೂ ಯು ಆರ್ ಇನ್ ಕ್ರೈಸ್ಟ್. ಹಾ, ನೀವು ಮಾತಾಡುತ್ತಿರುವಾಗ ಪರಲೋಕ ನಿಮಗೆ ಬ್ಯಾಕಪ್ ಮಾಡುತ್ತದೆ, ಏಂಜಲ್ಸ್ಗಳು ನಿಮಗೆ ಬ್ಯಾಕಪ್ ಮಾಡುತ್ತದೆ. ಯು ಆರ್ ಸ್ಪೀಕಿಂಗ್ ಸ್ಪಿರಿಚುವಲ್ ಟಾಕ್. ನೀವು ಆತ್ಮಿಕ ವಿಷಯಗಳನ್ನು ಮಾತಾಡುತ್ತೀರಿ, ಪರಲೋಕ ನಿಮಗೆ ಬ್ಯಾಕಪ್ ಮಾಡುತ್ತದೆ. ಯಾವಾಗ ನೀವು ಶಾರೀರಿಕವಾಗಿ ಮಾತಾಡುತ್ತೀರಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಯು ಆರ್ ಎಂಟರ್ಟೈನಿಂಗ್ ಟು ಡೀಮನ್ಸ್. ಈ ಸ್ವಾಮಿ ಏನು ಮಾಡಿದ, ದೇವರ ಆತ್ಮನಿಂದ ನಡೆಸಲ್ಪಟ್ಟ. ಬೈಬಲ್ ಹೇಳ್ತದೆ 40 ದಿನ ಉಪವಾಸ ಮಾಡಿದಾಗ ಸೈತಾನಿಂದ ಶೋಧಿಸಲ್ಪಡಲಿಕ್ಕೆ, ದೇವರು ಸೈತಾನನ್ನು ಕಳಿಸಿದಲ್ಲ, ಅವನ ಟೆರಿಟರಿಯನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ದೇವರು ನಡೆಸಿದ. ಇಮಿಡಿಯೇಟ್ಲಿ ಅವನು ಬಂದು ಮುಂದೆ ನಿಂತ, ಮಾತಾಡಿದ, ಹೇಳಿದ, ನೀನು ದೇವರ ಮಗನಾಗಿದ್ದರೆ, ನೀನೊಬ್ಬ ಪ್ರೈತನ್ ವರ್ಷಿಪ್ ಲೀಡರ್ ಆಗಿದ್ದಾರೆ, ನೀನೊಬ್ಬ ಸೆಲ್ ಲೀಡರ್ ಆಗಿದ್ದಾರೆ, ನೀನೊಬ್ಬ ವಿಶ್ವಾಸಿ ಆಗಿದ್ದಾರೆ, ನೀನೊಬ್ಬ ಪಾಸ್ಟರ್ ಆಗಿದ್ದಾರೆ, ಅಪೋಸ್ತಲ ಆಗಿದ್ದಾರೆ. ಕ್ವಶನ್,
ಹಾಗಿದ್ದರೆ ನೀನು ದೇವರ ಮಗನಾಗಿ, ಯೇಸುಗೆ 100% ಗೊತ್ತಿತ್ತು ಆತನು ದೇವರ ಮಗನೆಂದು. ಆತನಿಗೆ ಯಾರು ಪ್ರೂವ್ ಮಾಡಬೇಕಾಗಿಲ್ಲ. ನಮಗೆ ಗೊತ್ತು ನಾವು ದೇವರ ಮಕ್ಕಳೆಂದು, ನಾವು ದೇವರ ಮಕ್ಕಳೆಂದು ಯಾವ ಪಾಸ್ಟರ್ ನಿಮಗೆ ಹೇಳಬೇಕಾಗಿಲ್ಲ. ನಾವು ದೇವರ ಮಕ್ಕಳೆಂದು ಪವಿತ್ರಾತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಹಿ ಇಸ್ ಗಿವಿಂಗ್ ವಿಟ್ನೆಸ್ ಟು ಅವರ್ ಸ್ಪಿರಿಟ್. ಹಲ್ಲೆಲೂಯಾ. ಯಾರು ನಿಮಗೆ ಸಾಕ್ಷಿ ಕೊಡಬೇಕಾಗಿಲ್ಲ, ಯಾರು ನಿಮಗೆ ಬೋಧಿಸಬೇಕಾಗಿಲ್ಲ. ಬೋಧಿಸುವಂಥದ್ದು ನಿಮಗೆ ನೆನಪಿಗೆ ತರುವಂತಹದ್ದು, ನಿಮ್ಮ ರಿಯಾಲಿಟಿಯನ್ನು ನೆನಪಿಗೆ ತರುವಂಥದ್ದು, ನಿಮಗೆ ಮಿರರ್ ಅನ್ನು ತೋರಿಸುವಂಥದ್ದು, ಕನ್ನಡಿಯನ್ನು ತೋರಿಸುವಂಥದ್ದು, ಇದೇ ನೀನು ಆಗಿದೆ ಅಂತ. ಹಲ್ಲೆಲೂಯಾ. ಯೇಸುಸ್ವಾಮಿ ವಾಕ್ಯವನ್ನು ಮಾಡಿದ ಮನುಷ್ಯನು ಬದುಕುತ್ತ ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಆತನು ಬದುಕುತ್ತಾನೆ. ರೇಮಾ ಮಾತುಗಳಿಂದ ಬದುಕುತ್ತಾನೆ. ಪ್ರಕಟಣೆ ಎಂಬುವಂಥದ್ದು ನಿನ್ನ ಪರ್ಸನಲ್ ಪ್ರಕಟಣೆ. ಯಾವ ಬೈಬಲ್ ಕಾಲೇಜಿಗೆ ಹೋಗ್ಲಿಕ್ಕೆ ಕಲೀಲಿಕ್ಕೆ ಆಗುದಿಲ್ಲ. ನೀನು ಪರ್ಸನಲ್ ಆಗಿ ಮೆಡಿಟೇಷನ್ ಮಾಡಬೇಕು, ಪರ್ಸನಲ್ ಆಗಿ ದೇವರೊಟ್ಟಿಗೆ ಸ್ಪೆಂಡ್ ಮಾಡ್ತಿ, ಪರ್ಸನಲ್ ಆಗಿ ನೀನು ಉಪವಾಸ ಇದ್ದುಕೊಂಡು ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ತಿ, ಆಗ ನಿನಗೆ ಪ್ರಕಟಣೆ ಆಗುತ್ತದೆ. ಆ ಪ್ರಕಟಣೆ ಆದಾಗ ನೀನು ಎಂಜಾಯ್ ಮಾಡುತ್ತಿ. ಆಗ ಕೃಪಣ್ಣ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಪ್ರಕಟಣೆ ಆಗದಿದ್ದರೆ ಮಗನ ಪೂರ ಜಾಸ್ತಿ ಆಪಣ್ಣ ಹೆಂಗೆ ಸಭೆಗೆ ಪೋಪಿನ ಬುಡ್ಚೇಂದ ಆಪಣ ದೇಗ ಆ ಕೃಪಣ್ಣ ಅಂತೂ ಹೆಂಚಿನಾರಿ ಇಂಚ ಹೆಂಚ ಮಲ್ಪಿನಿ ಒಂದು ಗಂಭೀರ ಪೋಡ ಆರಾಧನೆ. ಇವನಿಗೆ ಮಗಲು ಏನೆಲ್ಲ ಅಲ್ಪಾಡು ಮೇರನ್ ಜುಲ್ಲೇರತ್ತ ಸಿಸ್ಟರ್ ಕೈ ಮಾತ್ರ ಮೇಲೆ ಮೈಂಡ್ ವರ್ಲ್ಡ್ ಟೂರ್ ಮಾಡ್ತಾ ಇದೆ. ಕೆಲವರ ಮೈಂಡ್ ಸ್ಟೇಡಿಯಂ ಅಲ್ಲಿ, ಕೆಲವರ ಮೈಂಡ್ ಇಂಟರ್ನೆಟ್ ಅಲ್ಲಿ, ಕೆಲವರ ಮೈಂಡ್ ಮನೆಯಲ್ಲಿ, ಕೆಲವರ ಮೈಂಡ್ ಕಿಚನ್ ಅಲ್ಲಿ, ಕೆಲವರ ಮೈಂಡ್ ಬಂಗಡೆ ಫ್ರೈ ಮಾಡೋದರಲ್ಲಿ, ಹೋ ಚಿಕನ್ಗೆ ಮಸಾಲದಾಗಿಸಿ ಬಂದದಲ್ಲಿ. ಇವರು ಲೇಟ್ ಮಾಡಿದ್ರೆ ಅದು ಮತ್ತೆ ಜಾಸ್ತಿ ಹೊರಗಿಟ್ಟು ಬಂದೆ ನಾನು ಇವರಿಗೆ ಅಂತ ಗೊತ್ತಲ್ಲಿ. ಯಾಕೆ ಇಂಟ್ರೆಸ್ಟ್ ಕೈ ಮೇಲೆ ಹತ್ತಿಕೊಳ್ಳಿ ಅವ್ರು ಎಲ್ಲ ಇರ್ತಾರೆ ಹಲೋ ಕೈ ಮೇಲೆ ಹಾ ಮೆನಂಜಾಂಡ್ಯ ಕಡೆ ಎಲ್ಲ ವಾಟ್ ದಿಸ್ ಮ್ಯಾನ್ ದಿಸ್ ಗೈ ಇಸ್ ಫೋರ್ಸಿಂಗ್ ಕೈ ಮೇಲೆ ಹಾಕಿ ಕಾಲ ಮೇಲೆ ಹಾಕಿ ನಮ್ಗೆ ಗೊತ್ತಾಗೋದಿಲ್ಲ ಕೈ ಮೇಲೆ ಹಾಕ್ಲಿ ನಮ್ಗೆ ಅಷ್ಟೊಂದು ಫೋರ್ಸ್ ಮಾಡಬಾರ್ದು ನಾವು ಸಭೆಗೆ ಬರುವಂಥದ್ದು ರೀಸೆಂಟ್ ಆಗಿ ಮತ್ತೆ ಎಷ್ಟು ಹೊತ್ತು ನಿಂತ್ಕೊಳಿಸೋದು ಇವರು ಅದೇ ಕ್ರಿಕೆಟ್ ಮ್ಯಾಚ್ ಇರಲಿ 3 ಗಂಟೆ ಒಂದು ಕಾಲಲ್ಲಿ ನಿಲ್ತಾರೆ ಆ ಪಾಡಿಯನ ಆಗ ಗೊಬ್ಬರಿಗೆ ಅಪ್ಪಜಿಯ ಆ ಕೊತ್ತಲ್ಗೆ ಗೊರ ಇವರಿಗೆ ಬ್ಯಾಟ್ ಕೊಟ್ಟರೆ ಒಂದೇ ಬಾಲಲ್ಲಿ ಬೌಲ್ಡ್ ಪ್ರತಿಯೊಂದು ಮನೆಯಲ್ಲಿ ಅವರಿಗೆ ಅಡ್ವೈಸ್ ಕೊಡುವುದು ಅವ್ರಿಗೆ ಗೊತ್ತಿಲ್ಲ ಭಾರತ ದೇಶದಲ್ಲಿ 140 ಕೋಟಿ ಜನರಲ್ಲಿ 11 ಮಾತ್ರ ಅವರು ಹೋಗಿದ್ದಾರಂತ ಎಂತ ಬೈಗಳು ಅವರಿಗೆ ಅವ್ರು ಕೇಳಿದ ಹಾಗೆ ಅವ್ರಿಗೆ ಎಲ್ಲಿ ಕೇಳ್ತದೆ ಕಮಾನ್ ಹೇಳ್ರಿ ನಾನು ಇದ್ದ ಹಾಗೆ ಇರುವುದೇ ಇಲ್ಲ ನಾನು ಹೇಳ್ತೇನೆ ದೇವರೊಟ್ಟಿಗೆ ಪರ್ಸನಲ್ ಸಮಯವನ್ನು ಕಳೆಯಿರಿ ವೈಯಕ್ತಿಕವಾದ ಸಮಯವನ್ನು ಕಳೆಯಿರಿ ನಾವು ಪರ್ಸನಲ್ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಇನ್ನರ್ ಮ್ಯಾನ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ನಮ್ಮ ಇನ್ನರ್ ಐಸ್ ಎನ್ಲೈಟ್ ಆಗಲಿಕ್ಕೆ ಪರ್ಸನಲ್ ಪ್ರಾರ್ಥನೆ ಮಾಡುವಂಥದ್ದು ಕಾಟಾಚಾರಕ್ಕೆ ಅಲ್ಲ ನಮ್ಮ ಇನ್ನರ್ ಮ್ಯಾನ್ ಅನ್ನು ನಾವು ಟ್ಯೂನ್ ಅಪ್ ಮಾಡುವಂಥದ್ದು ದೇವರ ಸ್ವರಕ್ಕೆ ಬೆಳಿಗ್ಗೆ ಆರಾಧನೆಗೆ ಬರುವಾಗ ಮುಖ ತೊಳೆದು ಹಾ ಮಾಡಿ ಅಂಕು ಮಾಡಿ ಬರಬೇಡಿ ದೇವರೊಟ್ಟಿಗೆ ಕೂತ್ಕೊಳ್ಳ್ರಿ ಪ್ರಾರ್ಥನೆ ಮಾಡ್ರಿ ಸ್ಪೆಂಡ್ ಮಾಡ್ರಿ ಟೈಮ್ ಅನ್ನು ಬನ್ನಿರಿ ಇಲ್ಲಿ ಕೂತ್ಕೊಂಡಾಗ ಕೇಳಲಿಕ್ಕೆ ಖುಷಿ ಆಗ್ತದೆ ಆರಾಧನೆ ಮಾಡ್ಲಿಕ್ಕೆ ಖುಷಿ ಆಗ್ತದೆ ಫಸ್ಟ್ ಪರ್ಸನ್ ಇದ್ದಾನೆ ನೋಡಿ ಆರಾಧನೆ ಮಾಡು ಹಾಗೆ ನೀವು ಮಾಡುತ್ತೀರಿ ಒಳಗಿನ ಕಿವಿ ಕಣ್ಣುಗಳು ಬಂದಾದವು ರೈಟ್ ಮತ್ತೆ ಮಾಡಲಿಕ್ಕೆ ಆಗುದಿಲ್ಲ ದೇರ್ ಇಸ್ ಓನ್ಲಿ ಲಾ Fear of punishment. Grace, krupe nimge nirantara ussavanu dorustade. You are enjoying in his relationship. Oh God, we thank you, Lord.
ಥ್ಯಾಂಕ್ ಯು ಲಾರ್ಡ್ ಎ ಗ್ರೇಟ್ ಲವ್, ಥ್ಯಾಂಕ್ ಯು ಲಾರ್ಡ್ ಎ ಗ್ರೇಟ್ ಕಂಪ್ಯಾಷನ್. ನಾನು ಇವತ್ತು ನರಕದಿಂದ ತಪ್ಪಿದ್ದು ನಿನ್ನ ಕೃಪೆ, ಇವತ್ತು ನಾನು ನಿತ್ಯ ಜೀವವನ್ನು ಹೊಂದಿದ್ದು ನಿನ್ನ ಕೃಪೆ, ನಿತ್ಯ ಉರಿಯಬೇಕಾಗಿದ್ದ ನನ್ನನ್ನು ಕರ್ತನೇ ನೀನು ಮಹಿಮೆಯ ಪದವಿಯನ್ನು ಬಿಟ್ಟು ನನಗೋಸ್ಕರ ಒಬ್ಬ ಮನುಷ್ಯನಾಗಿ ಬಂದು ನನಗೋಸ್ಕರ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನಾಗಿದ್ದು ಇವತ್ತು ನಾನು ಸೇವಾಗಿದ್ದೇನೆ. ಥ್ಯಾಂಕ್ ಯು ಜೀಸಸ್. ಈ ಪ್ರೀತಿ ಗೊತ್ತಿಲ್ಲ ಅಂತ ಹೇಳಿದರೆ ಶರೀರ ಫುಲ್ಲು ಎಳೆಯುತ್ತದೆ, ಮಾಡಲಿಕ್ಕೆ ಆಗುವುದಿಲ್ಲ. ಯಾರಿಗೋಸ್ಕರವೋ ನೀನು ಮಾಡಬಹುದು, ಯಾರಿಗೋಸ್ಕರವೋ ಮಾಡಿದ್ದು, ಯಾರಿಗೋಸ್ಕರವೇ ಸ್ಟಾಪ್ ಆಗ್ತದೆ. ದೇವರಿಗೋಸ್ಕರ ಮಾಡಿದ್ದು ಯಾರು ಸ್ಟಾಪ್ ಆದರೂ ನೀನು ಸ್ಟಾಪ್ ಆಗೋದಿಲ್ಲ. ನೀನು ಸ್ಟಿಲ್ ಯು ವರ್ಷಿಪಿಂಗ್ ಗಾಡ್, ಯು ಲವಿಂಗ್ ಗಾಡ್, ಯು ಗ್ಲೋರಿಫೈಯಿಂಗ್ ಗಾಡ್. ಯಾರಿಗೋಸ್ಕರೋ ದೇವರನ್ನು ಪ್ರೀತಿಸಬೇಡ್ರಿ, ನಿಮಗೋಸ್ಕರ ದೇವರನ್ನು ಪ್ರೀತಿಸಿರಿ, ನಿಮಗೋಸ್ಕರ ಆತನನ್ನು ಆರಾಧಿಸಿರಿ, ನಿಮಗೋಸ್ಕರ ವೈಯಕ್ತಿಕ ಇಂಟಿಮಿಸ್ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡಿರಿ. ನಾನು ಹೇಳ್ತೀನಿ, ಎಲ್ಲಿ ಶೋಧನೆಗಳು ನಿಮ್ಮನ್ನು ಡಾಮಿನೇಟ್ ಮಾಡುತ್ತವೆ, ದೇವದೂತರು ಬಂದು ನಿಮ್ಮನ್ನು ಸ್ಟ್ರೆಂಥನ್ ಮಾಡುತ್ತಾರೆ. ಓ, ದೇವರ ಪವಿತ್ರಾತ್ಮ ನಿಮ್ಮನ್ನು ಬಲಪಡಿಸ್ತಾನೆ. ಈ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ, ಒಂದು ಗಳಿಗೆ ಆದರೂ ಎಚ್ಚರವಾಗಿದ್ದು ನನ್ನ ಒಟ್ಟಿಗೆ ಪ್ರಾರ್ಥಿಸಲಾರ. ಮನಸ್ಸು ಸಿದ್ಧವಾಗಿದೆ, ಸ್ಪಿರಿಟ್ ಇಸ್ ವಿಲ್ಲಿಂಗ್, ಯುವರ್ ಬಾಡಿ ಇಸ್ ವೀಕ್, ಫ್ಲಶ್ ಇಸ್ ವೀಕ್. ದ ಬೈಬಲ್ ಹೇಳ್ತದೆ, ಈ ಸ್ವಾಮಿ ಪ್ರಾರ್ಥನೆ ಮಾಡುತ್ತಿರುವಾಗ ದೇವದೂತ ಆತನು ಬಂದು ಯೇಸುವನ್ನು ಬಲಪಡಿಸ್ತಾ ಅಂತ ಬೈಬಲ್ ಹೇಳ್ತದೆ. ನಿಮಗೆ ಗೊತ್ತಾ, ನೀವು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಅಂತರದ ಮನುಷ್ಯನು ಬಲ ಹೊಂದುತ್ತಾನೆ, ನಿಮ್ಮ ಫ್ಲಶ್ ನಿಮ್ಮ ಅಧೀನಕ್ಕೆ ಬರುತ್ತದೆ. ನೀವು ನಿಮ್ಮ ಶರೀರ ಹೇಳಿದಾಗೆ ಕೇಳುವುದಿಲ್ಲ, ನೀವು ಹೇಳಿದಾಗೆ ನಿಮ್ಮ ಶರೀರ ಕೇಳುತ್ತದೆ. ಪರಿಸ್ಥಿತಿಗಳು ಏನೇ ಇರಲಿ, ಯು ಸ್ಟಿಲ್ ಪ್ರೇಯಿಂಗ್, ಸ್ಟಿಲ್ ಲವಿಂಗ್ ಗಾಡ್, ಸ್ಟಿಲ್ ರೀಡಿಂಗ್ ದ ಬೈಬಲ್, ಸ್ಟಿಲ್ ಯು ಆರ್ ಸ್ಟಡಿಂಗ್ ದ ವರ್ಡ್ ಆಫ್ ಗಾಡ್. ಎಷ್ಟು ಮಂದಿ ಅರ್ಥ ಆಗ್ತದೆ? ಅರ್ಥ ಆದವರು ಜೋರಾಗಿ ಕರ್ತನಿಗೆ ಚಪ್ಪಾಳೆ. ಅದರಿಂದ ದೇವರ ವಾಕ್ಯವನ್ನು ಒಳಗೆ ಕೇಳುತ್ತಿರುವಾಗ ಯಾವುದೇ ಒಂದು ನೋವಿನ ಮನಸ್ಸಿನಲ್ಲಿ ತೀರ್ಕೊಳ್ಬೇಡ್ರಿ. ಲವ್ ಗಾಡ್, ಆತ ನಿಮ್ಮನ್ನು ಪ್ರೀತಿಸ್ತಾನೆ. ಜಸ್ಟ್ ಸಬ್ಮಿಟ್ ಯುವರ್ ಲೈಫ್ ದೇವರ ಉದ್ದೇಶಕ್ಕೋಸ್ಕರ. ನಿಮ್ಮ ಜೀವಿತವನ್ನು ಸಬ್ಮಿಟ್ ಮಾಡಿರಿ. ನಿನ್ನೆಯನ್ನು ನೆನಪು ಮಾಡಿಬಿಟ್ರೆ ಅದು ಹೋಯ್ತು, ಇನ್ನು ಬರುವುದಿಲ್ಲ. ಅದು ನಿನ್ನೆ ಏನೇ ಮಿಸ್ಟೇಕ್ ಇರ್ಬೋದು, ನಾನು ನಿಮಗೆ ಒಂದು ಎನ್ಕರೇಜ್ ಮಾಡ್ತೇನೆ, ಯಾರ ನಿನ್ನೆಯನ್ನು ಮಾತಾಡಬೇಡ್ರಿ, ಅವರ ಫ್ಯೂಚರನ್ನು ಮಾತಾಡ್ರಿ. ದೇವರು ನಿಮ್ಮ ಫ್ಯೂಚರ್ ಮಾತಾಡುತ್ತಾನೆ, ಸೈತಾನ ನಿಮ್ಮ ನಿನ್ನೆಯದು ಮಾತಾಡ್ತಾನೆ. ಅವನಿಗೆ ಫ್ಯೂಚರ್ ಗೊತ್ತಿಲ್ಲ. ಕೇಳ್ತಾ ಇದ್ದೀರಾ? ಸೈತಾನನ ಕೆಲಸ ಏನಂತ ಹೇಳಿದ್ರೆ ಯಾವಾಗಲೂ ನಿಮ್ಮ ಪಾಸ್ಟ್ ಮಾತಾಡು. ನೀನು ಹಾಗೆ ಮಾಡಿದ್ದಿ, ಹೀಗೆ ಮಾಡಿದ್ದಿ, ಗಂಡ ಹೆಂಡತಿ ಹೇಳ್ತಾನೆ, ನೀನು ಹಾಗೆ ಮಾಡಿದ್ದಿ, ಹೀಗೆ ಮಾಡಿದ್ದಿ, ಹೆಂಡತಿ ಗಂಡನಿಗೆ ಇರ್ತಾನೆ ಗಮ್ಯ. ನೋ, ಯಾವಾಗ ನೀವು ಆತ್ಮದಲ್ಲಿ ಹೇಳುತ್ತೀರಿ, ಪವಿತ್ರ ಆತ್ಮ ನಿಮ್ಮ ಆತ್ಮಕ್ಕೆ ಅಟರೆನ್ಸ್ ಕೊಡ್ತಾನೆ, ನಿಮ್ಮ ಭವಿಷ್ಯವನ್ನು ನೀವು ಮಾತಾಡುತ್ತೀರಿ, ನಿಮ್ಮ ಮಕ್ಕಳಿಗೆ ನಿಮ್ಮ ಅವರ ಭವಿಷ್ಯವನ್ನು ಮಾತಾಡುತ್ತೀರಿ. ರೈಟ್? ಯೇಸುಸ್ವಾಮಿ ವಾಕ್ಯವನ್ನು ಮಾತಾಡಿದ, ರೈಟ್? ವಾಕ್ಯವನ್ನು ಮಾತಾಡಿದ ಕೂಡಲೇ ಸೈತಾನನು ಬಿಟ್ಟು ಬಿಟ್ಟ, ದೇವದೂತರು ಆತನ ಸೇವೆಗೆ ಬಂದರು. ನಿಮಗೆ ಗೊತ್ತಾ, ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ಮಾತಾಡುತ್ತಿರುವಾಗ ದೇವದೂತರು ನಿಮ್ಮ ಸೇವೆಗೆ ಬರುತ್ತಾರೆ, ನಿಮ್ಮ ಬಿಸ್ನೆಸ್ ಅನ್ನು ತರುತ್ತಾರೆ, ನಿಮಗೆ ರೈಟ್ ಆದ ವ್ಯಕ್ತಿಗಳನ್ನು ಕರ್ಕೊಂಡು ಬರುತ್ತಾರೆ, ನಿಮ್ಮ ಫೈನಾನ್ಸ್ ಅನ್ನು ಸ್ಟಕ್ ಆದನ್ನು ರಿಲೀಸ್ ಮಾಡಿ ತರುತ್ತಾರೆ. ಪ್ರೈಸ್ ಗಾಡ್. ಎಷ್ಟು ನೀವು ನ್ಯಾಚುರಲ್ ಟಾಕ್ ಮಾತಾಡ್ತೀರಿ, ಏಂಜಲ್ಸ್ಗಳು ಸ್ಟಾಪ್ ಆಗ್ತವೆ, ಡಿಮನ್ಸ್ಗಳು ಇನ್ಕ್ರೀಸ್ ಆಗುತ್ತವೆ. ನಾನು ಹೇಳ್ತೀನಿ, ನಾನು ಎಷ್ಟು ನಿಮಗೆ ಒಂದು ದೇವ ಸೇವಕರನ್ನು ಕೊಟ್ಟಿದ್ದಾರೆ, ಹಿ ಕ್ಯಾರಿ ದ ಗ್ರೇಸ್, ರೈಟ್? ಅದನ್ನು ಕೃಪೆಯನ್ನು ಕ್ಯಾರಿ ಮಾಡುತ್ತಾನೆ. ಏನೆಲ್ಲ ಆ ಕೃಪೆ ಇದೆ, ನೀವು ಒಂದು ವೇಳೆ ಪ್ರಾರ್ಥಿಸೋದಾದರೆ, ನೀವು ಒಂದು ವೇಳೆ ನೀವು ಅವರೊಟ್ಟಿಗೆ ಎಗ್ರಿ ಆಗುವುದಾದರೆ, ದ ಸೇಮ್ ಗ್ರೇಸ್ ವಿಲ್ ಫ್ಲೋ ಥ್ರೂ ಯು. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಬಿಟರ್ನೆಸ್ ಬಂತು, ಕೈಭಾವನೆ ಬಂತು, ನೋವು ಬಂತು, ನೀವು ಕೃಪೆಯಿಂದ ಹಿಂಜರಿತೀರಿ. ನನ್ನ ವಚನ ಅಲ್ಲ, ಬೈಬಲ್ ಹೇಳ್ತದೆ. ನೀವು ಕೃಪೆಯಿಂದ ಹಿಂಜರಿತೀರಿ, ಯು ವಿಲ್ ಡಿಸ್ಕನೆಕ್ಟ್ ಆಗುತ್ತೀರಿ. ನಿಮಗೆ ವರ್ಡ್ ಬಂದರೂ ಕೂಡ ರಾಂಗ್ ಸ್ವರ ಕೇಳ್ತದೆ, ರಾಂಗ್ ಸ್ವರ ಕೇಳ್ತದೆ. ಸೈತಾನ ಬಂದು ಮಾತಾಡ್ತಾನೆ, ನಿನ್ಗೆ ತೋಂಟು ಕೊಡ್ತಾರೆ, ನಿನ್ನನ್ನು ಕೆಳಗೆ ಹಾಕಿ ಮಾತಾಡ್ತಾರೆ. ನೀವು ಆತ್ಮದಲ್ಲಿ ಚುರುಕಾಗಿರುವುದಾದರೆ ಪ್ರತಿಯೊಂದು ವರ್ಡ್ಗಳು ನಿಮ್ಮ ಆತ್ಮಕ್ಕೆ ವರ್ಗಾವಣೆ ಆಗ್ತದೆ. ನಾನು ಒಂದು ಲಾಸ್ಟ್ ವರ್ಡ್ ಅನ್ನು ಮಾತಾಡಿ ನಾನು ಮುಗಿಸ್ತೇನೆ. ಲೆಟ್ಸ್ ಪ್ರೇ. 12:14 ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರ್ಸ್ಯೂ ಪೀಸ್ ವಿತ್ ಆಲ್ ಪೀಪಲ್ ಅಂಡ್ ಹೋಲಿನೆಸ್ ವಿದೌಟ್ ವಿಚ್ ನೋ ಒನ್ ವಿಲ್ ಸಿ ದ ಲಾರ್ಡ್.
ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ಅನುಭವಿಸ್ಲಿಕ್ಕೆ ಆಗುದಿಲ್ಲ, ದೇವರನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಓನ್ಲಿ ಹೋಲಿನೆಸ್. ಇವತ್ತು ನಾವು ಯೇಸುವಿನ ರಕ್ತದಿಂದ ನಾವು ಪರಿಶುದ್ಧರಾಗಿದ್ದೇವೆ. ದ ಪ್ರಾಬ್ಲಮ್ ನಮಗೆ ದೇವರೊಟ್ಟಿಗೆ ಅಲ್ಲ, ಪ್ರಾಬ್ಲಮ್ ಇರುವಂತದ್ದು ಇನ್ನೊಬ್ಬರೊಟ್ಟಿಗೆ. ಇನ್ನೊಬ್ಬರೊಟ್ಟಿಗೆ ಸಮಾಧಾನದಲ್ಲಿ ನಡೆಯುವಂಥದ್ದೇ ಪರಿಶುದ್ಧತೆ. ಓಕೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ, ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚುಗುರಿ ಬಿಟರ್ನೆಸ್ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ, ಯಾವ ಜಾರನಾಗಲಿ ಯಸವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳ್ರಿ. ಆ ಯಸವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲದನದ ಹಕ್ಕನ್ನು ಕೊಟ್ಟು ಬಿಟ್ಟನು. ನೆಕ್ಸ್ಟ್, ಆನಂತರದಲ್ಲಿ ತನ್ನ ತಂದೆ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ನಡೆದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ದ ಫಾದರ್, ದೇವರ ಕೃಪೆಗೆ ಹಿಂಜರಿಬೇಡಿ. ದೇರ್ ಇಸ್ ಎ ಜನರಲ್ ಗ್ರೇಸ್, ದೇರ್ ಇಸ್ ಎ ಸ್ಪೆಸಿಫಿಕ್ ಗ್ರೇಸ್. ಗ್ರೇಸ್ ಇಸ್ ದ ಸ್ಪಿರಿಚುಯಲ್ ಇನ್ಫ್ಲುಯೆನ್ಸ್. ದ ಕೃಪೆ, ಆ ಕೃಪೆ ನಿಮ್ಮನ್ನು ಹಿಂಬಾಲಿಸ್ತದೆ. ಕೃಪೆ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಲಿಕ್ಕೆ ಆಗುದಿಲ್ಲ. ಇಟ್ ವಿಲ್ ಮೇಕ್ ಯು ಪ್ರೊಡಕ್ಟಿವ್ ಅಂಡ್ ಫ್ರೂಟ್ಫುಲ್. ನಿಮ್ಮನ್ನು ಪ್ರೊಡಕ್ಟಿವ್ ಫ್ರೂಟ್ಫುಲ್ ಮಾಡುವಂಥದ್ದು ದೇವರ ಕೃಪೆ. ಅನ್ಮೆರಿಟೆಡ್ ಫೇವರ್, ಗಾಡ್ಸ್ ಎಬಿಲಿಟಿ, ಗಾಡ್ಸ್ ಸ್ಟ್ರೆಂತ್ ವಿತ್ ಗ್ರೇಸ್ ನಿಮ್ಮನ್ನು ಫ್ರೂಟ್ಫುಲ್ ಆಗಿ ಮಾಡುತ್ತದೆ. ನಿಮ್ಮನ್ನು ಆ ಡೆಸ್ಟಿನಿಗೆ ನಡೆಯುವಂತೆ ಮಾರ್ಗಗಳನ್ನು ಸರಾಗ ಮಾಡುತ್ತದೆ. ರೈಟ್? ಸ್ಪಿರಿಚುವಲ್ ವರ್ಲ್ಡಲ್ಲಿ ದುರಾತ್ಮಗಳಿವೆ, ಮನುಷ್ಯರಿಗಿಂತ ಜಾಸ್ತಿ ದುರಾತ್ಮಗಳಿವೆ, ಅದಕ್ಕಿಂತ ಜಾಸ್ತಿ ದೇವದೂತರಿದ್ದಾರೆ. ರಿಲ್ಯಾಕ್ಸ್. ಬಟ್ ನೀವು ದೇವದೂತರೊಟ್ಟಿಗೆ ಕೋಪರೇಟ್ ಮಾಡಲಿಕ್ಕೆ ನಿಮಗೆ ವಾಕ್ಯ ಕೊಡಲ್ಪಟ್ಟಿದೆ. ನೀ ಕೃಪೆಯಲ್ಲಿ ಕೋಪರೇಟ್ ಮಾಡಲಿಕ್ಕೆ ನಿಮಗೆ ವಾಕ್ಯ ಕೊಡಲ್ಪಟ್ಟಿದೆ. ಆ ಕೃಪೆಯನ್ನು ಅನುಸರಿಸಿ ಮುಂದೆ ಹೋಗುತ್ತಿರುವಾಗ ಡಿಮನ್ಸ್ಗಳು ದಾರಿಗಳು ಕ್ಲೀನ್ ಮಾಡ್ತವೆ, ನೀವು ಮುಂದೆ ಹೋಗ್ತೀರಿ. ಇಲ್ಲದ್ರೆ ಅವುಗಳು ಮಿಸ್ಗೈಡ್ ಮಾಡ್ತವೆ. ಅದಕ್ಕೋಸ್ಕರ ಯಾರನ್ನು ಫರ್ಗಿವ್ ಮಾಡಲಿಕ್ಕಿದೆ, ಯಾರಿಗೆ ಕ್ಷಮಿಸ್ಲಿಕ್ಕಿದೆ, ಹೃದಯ ಪೂರ್ವಕವಾಗಿ ಕ್ಷಮಿಸಿರಿ. ಡೋಂಟ್ ಕೀಪ್ ಎನಿ ಗ್ರಜ್ ಅಂಡ್ ಬಿಟರ್ನೆಸ್. ನಾನು ಹೇಳಿದೆ, ಬಿಟರ್ನೆಸ್ ವಿಲ್ ಓಪನ್ ಡೋರ್ ಟು ದ ಕ್ಯಾನ್ಸರ್. ಕ್ಯಾನ್ಸರ್ಗೆ ಡೋರ್ ಓಪನ್ ಮಾಡ್ತದೆ ಬಿಟರ್ನೆಸ್. ಒಂದು ನಾನು ಆನ್ಲೈನಲ್ಲಿ ಪ್ರೀಚ್ ಮಾಡ್ತಾ ಇದ್ದೆ ಬಿಟರ್ನೆಸ್ ಕ್ಯಾನ್ಸರ್ಗೆ ಡೋರ್ ಓಪನ್ ಮಾಡ್ತದೆ. ಒಬ್ಬನು ಕ್ಷಮಿಸ್ಲಿಕ್ಕೆ 1000 ರೀಸನ್ಗಳಿರ್ಬೋದು, ಬಟ್ ಗಾಡ್ ಈಸ್ ವಾಚಿಂಗ್ ಯು ಹಾರ್ಟ್. ನೀನು ಕ್ಷಮಿಸಿದ್ಯಾ, ಬಾಯಲ್ಲಿ ಕ್ಷಮಿಸುವುದು ಬೇರೆ, ಹಾರ್ಟ್ ಫುಲ್ಲಿ ಒಬ್ಬನು ಕ್ಷಮಿಸುವುದು ಬೇರೆ. ಓಕೆ, ಒಂದು ಸಹೋದರಿ ನನ್ನ ವಾಕ್ಯವನ್ನು ಕೇಳ್ತಾ ಇದ್ದರು. ಆಕೆಯ ಗಂಡನಿಗೆ ಇನ್ನೊಂದು ಕನೆಕ್ಷನ್ ಇತ್ತು. ಕನೆಕ್ಷನ್ ಅಂದರೆ ಯಾವುದು? ಎಲೆಕ್ಟ್ರಿಕಲ್ ಕನೆಕ್ಷನ್ ಅಲ್ಲ, ನಿಮಗೆ ಗೊತ್ತು, ಇದರಲ್ಲಿ ಹುಷಾರು ನೀವು. 4 ಟೈರ್ ಒಟ್ಟಿಗೆ ಒಂದು ಎಷ್ಟು ಟೈರ್ ಇರ್ತದೆ? ರೈಟ್. ಇವರಿಗಿತ್ತು. ಹೆಂಡತಿ ಯಾವುದನ್ನಾದರೂ ಸಹಿಸ್ತಾಳೆ, ಪಾಪ ತನ್ನ ಗಂಡ ಇನ್ನೊಂದು ಹೆಂಗಸಿ ಒಟ್ಟಿಗೆ ಹೋಗುವಂಥದ್ದು ಆಕೆಗೆ ಸಹಿಸ್ಲಿಕ್ಕೆ ಬಹಳ ಕಷ್ಟ. ಫರ್ಗಿವ್ನೆಸ್ ಬಗ್ಗೆ ನಾವು ಪ್ರೀಚ್ ಮಾಡಬಹುದು. ತನ್ನ ಗಂಡ ಇನ್ನೊಂದು ಸ್ತ್ರೀ ಒಟ್ಟಿಗೆ ಇರುವುದು ಆಕೆಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ. ಇಟ್ ಇಸ್ ಹಾರ್ಡ್. ಆಕೆಗೆ ತನ್ನಷ್ಟಕ್ಕೆ ಬಿಟರ್ನೆಸ್ ಬಂತು, ಕೈ ಭಾವನೆ ತನ್ನ ಗಂಡನ ಮೇಲೆ. ಈಕೆ ಕ್ಯಾನ್ಸರ್ ಬಂದಿದೆ, ಕ್ಯಾನ್ಸರ್ ಅಲ್ಲಿದ್ದಾಳೆ, ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾಳೆ. ಈಕೆ ಕೂಡ ಗೌರ್ಮೆಂಟ್ ಟೀಚರ್, ಅವರು ಕೂಡ ಗೌರ್ಮೆಂಟ್ ಆಫೀಸರ್. ಬಟ್ ನನ್ನ ಆನ್ಲೈನ್ ಮೆಸೇಜನ್ನು ಎವ್ರಿ ಡೇ ಆಕೆ ಕೇಳ್ತಾ ಇದ್ರು. ಪ್ರತಿದಿನ ಕೇಳ್ತಾ ಇದ್ರು. ನಾನು ಕ್ಷಮಿಸುವ ಬಗ್ಗೆ ನಾನು ಪ್ರೀಚ್ ಮಾಡಿದೆ ಹಾರ್ಟ್ ಫುಲ್ಲಿ. ಒಂದು ವೇಳೆ ನಿನ್ನ ಗಂಡ ಅಥವಾ ಯಾರು 1000 ಕಾರಣಗಳಿರ್ಬೋದು ಕ್ಷಮಿಸದಿರಲಿಕ್ಕೆ, ಹೃದಯಪೂರ್ವಕವಾಗಿ ಕ್ಷಮಿಸಿರಿ. ಕ್ಷಮಿಸಲಿಕ್ಕೆ ನಮ್ಮ ಬಲ ನಮ್ಮ ಶಕ್ತಿಯಿಂದ ಆಗುವುದಿಲ್ಲ. ದೇವರು ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಸುರಿಸಿದ್ದಾನೆ. ಪ್ರೀತಿ ಸ್ವರೂಪಿಯಾದ ದೇವರಿಗೆ, ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನನ್ನಲ್ಲಿರುವ ಪ್ರೀತಿಯು ಹೊರಗಿರುವ ಎಲ್ಲ ಬಿಟರ್ನೆಸ್, ಕೈಭಾವನೆಯ ನೋವಿನ ಆತ್ಮಗಳಿಗಿಂತ ಹೆಚ್ಚಿನವನು. ಆಕೆ ಅರಿಕೆ ಮಾಡಿದ್ರು, ಪ್ರಾರ್ಥನೆ ಮಾಡಿದಳು, ಒಳಗಿಂದ ಎದ್ದಳು, ಆಕೆಯಾಗೆ ಬಿಟರ್ನೆಸ್ ಬಿಟ್ಟು ಹೋಯಿತು, ಕ್ಯಾನ್ಸರ್ ಬಿಟ್ಟು ಹೋಯಿತು.
ನನಗೊತ್ತಿಲ್ಲ. ನಾನು ಹೋದಾಗ ಅವರು ಟೆಸ್ಟಿಮನಿ ಕೊಟ್ಟರು, ಪಾಸ್ಟರ್ ನಾನು ಹೇಗೆ ಹೀಲಾದಿ ಗೊತ್ತಾ, ಕ್ಯಾನ್ಸರ್ನಿಂದ ನನಗೆ ಅಷ್ಟು ಈಸಿ ಆಗಲಿಲ್ಲ ಶಮಿಸ್ಲಿಕ್ಕೆ, ಬಟ್ ನಾನು ಶಮಿಸಿದೆ, ಇವತ್ತು ನಾನು ಬದುಕುತ್ತಾ ಇದ್ದೇನೆ. ಅದಕ್ಕೆ ಬೈಬಲ್ ಹೇಳ್ತದೆ, ಕಹಿ ಭಾವನೆಯ ಯಾವುದೇ ಒಂದು ಬಿಟರ್ನೆಸ್ನ ಚುಗುರು ನಿಮ್ಮಲ್ಲಿ ಚುಗುರದಂತೆ, ಬೇರು ಚುಗುರದಂತೆ ನೋಡ್ರಿ. ನಿಮ್ಮಲ್ಲಿ ಯಾರು ಕೂಡ ದೇವರ ಕೃಪೆಗೆ ಹಿಂಜರಿಯಂತೆ, ಸ್ವಸ್ಥತೆಯನ್ನು ದೇವರು ಆಲ್ರೆಡಿ ಕೊಟ್ಟಿದ್ದಾನ್ರಿ, ದೇರ್ ಇಸ್ ಎ ಗ್ರೇಸ್. ಕೆಲವೊಂದು ಕೆಲಸಗಳನ್ನು ನಾವೇ ಮಾಡಬೇಕು, ದೇವರ ಮೇಲೆ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕೆ ದೇವರು ಸ್ವಸ್ಥ ಮಾಡಲಿಲ್ಲ? ದೇವರು ಮಾಡಿದ್ದಾನೆ, ಅದನ್ನು ನೀವೇ ವರ್ಕೌಟ್ ಮಾಡಬೇಕು. ವರ್ಕೌಟ್ ಯ ಸಲ್ವೇಷನ್ ರೈಟ್, ನೀವೇ ಮಾಡಬೇಕು. ನಾನು ನಿಮಗೆ ಈ ಮಾರ್ನಿಂಗ್, ಈ ಮಧ್ಯಾಹ್ನ ವೇಳೆಯಲ್ಲಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಯಾರಿಗೆ ನೀವು ಶ್ರಮಿಸಲಿಕ್ಕಿದೆ ಶ್ರಮಿಸಿರಿ, ಯಾರ ಮೇಲೆ ನಿಮಗೆ ಕಹಿ ಭಾವನೆ ಇದೆ ಶ್ರಮಿಸಿರಿ. ರೆಸ್ಟೋರ್ ದ ಗ್ರೇಸ್ ಆಫ್ ಗಾಡ್, ದೇವರ ಕೃಪೆಗೆ ಹಿಂಜರಿಬೇಡ್ರಿ. ದೇವರು ನಿಮಗೆ ದೊಡ್ಡ ಉದ್ದೇಶ ಇಟ್ಟಿದ್ದಾನೆ, ದೊಡ್ಡ ಪ್ಲಾನ್ ಇಟ್ಟಿದ್ದಾನೆ. ದೇವರು ಎಲ್ಲಿ ನಿಮ್ಮನ್ನು ಕರೆದಿದ್ದಾನೆ ಅಲ್ಲಿ ನಿಲ್ಲಿರಿ, ಸ್ಟ್ರಾಂಗ್ ಆಗಿರಿ, ಗ್ಲೋರಿಫೈ ಗಾಡ್, ಪ್ರೈಸ್ ಗಾಡ್. ಯಾರನ್ನು ನೋಡಬೇಡ್ರಿ, ಮೂರು ವ್ಯಕ್ತಿಗಳಲ್ಲಿ ಇಬ್ಬರನ್ನು ನೋಡಬೇಡ್ರಿ, ಒಬ್ಬರನ್ನು ನೋಡ್ರಿ. ಪ್ರೈಸ್ ಗಾಡ್, ಆನಂದ ಪಡ್ರಿ ಆತನಲ್ಲಿ. ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಥ್ಯಾಂಕ್ ಯು, ಕಮ್ ಆನ್, ಲಿಫ್ಟ್ ಅಪ್ ಯುವರ್ ಹ್ಯಾಂಡ್. Forget about everything. Thank you, Lord. ಪ್ರೇರಿ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹ ಮಾಡಿದ್ದಾನೆ. ಆತ ನಮ್ಮನ್ನು ಪ್ರೀತಿಸಿದ್ದು ನಾವು ಪ್ರೀತಿ ಮಾಡಿದ್ದರಿಂದ ಅಲ್ಲ, ಆತ ನಮ್ಮನ್ನು ಮೊದಲು ಪ್ರೀತಿ ಮಾಡಿದ್ದಾನೆ. ಆತನ ಪ್ರೀತಿಯ ನಿಮಿತ್ತವಾಗಿ ಇವತ್ತು ನಾವು ಮಕ್ಕಳಾಗಿದ್ದೇವೆ. ಹೋ, ಸಂಬಂಧ ನಮಗೆ ಇದೆ, ನಾವು ರಕ್ಷಣೆಯನ್ನು ಹೊಂದಿದ್ದೇವೆ, ನಿತ್ಯ ಜೀವವನ್ನು ಹೊಂದಿದ್ದೇವೆ. ಅದರಲ್ಲಿ ಆನಂದ ಪಡುವನಾಗಿ ಹೋ, ಆರಾಧನೆ ಮೂಲಕ ಆತನ ಪ್ರೀತಿಯನ್ನು ನಾವು ವ್ಯಕ್ತಪಡಿಸುವನಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ಕಮಾನ್. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಎಲ್ಲರೂ ಎಲ್ಲರೂ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ಎಲ್ಲೋ ಹೋಗಿ ಬಂದವರು ರಿಟರ್ನ್ ಬನ್ನಿರಿ, ಕಮಾನ್. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ, ನಿನ್ನ ಹಾಗೆ. ಕಮಾನ್. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ತೆರೆ ಜೈಸ ಕೋಈ ನಹೀ, ಒಂದು ವೇಳೆ ಯಾರಿಗಾದನು ಶ್ರಮಿಸ್ಲಿಕ್ಕೆ ಇದೆ, ಹೃದಯ ಪೂರ್ವಕವಾಗಿ ಹೇಳ್ರಿ, ನನ್ನಲ್ಲಿರುವ ಪ್ರೀತಿಯು ಎಲ್ಲಾ ದ್ವೇಷಗಳಿಗಿಂತ, ಎಲ್ಲಾ ಗ್ರಜ್ಜುಗಳಿಗಿಂತ ಹೆಚ್ಚಿನದಾಗಿದೆ. ಐ ನೆವರ್ ಹೇಟ್ ಎನಿವನ್, ಐ ನೆವರ್ ಡಿಸ್ಲೈಕ್ ಎನಿವನ್. ಹೇಟ್ರೆಡ್ ಅಂಡ್ ಡಿಸ್ಲೈಕ್ ಇಸ್ ದ ಸ್ಪಿರಿಟ್ ಆಫ್ ದ ವರ್ಲ್ಡ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್ ಆಫ್ ಗ್ರೇಸ್. ತಂದೆ, ಪ್ರತಿಯೊಬ್ಬರ ಅಂತರದಲ್ಲಿ ಬಲ ಹೊಂದಲಿ, ಕೇಳಿದ ಪ್ರತಿಯೊಂದು ಮಾತುಗಳು ಇವರನ್ನು ಪ್ರಜ್ವಲಿಸುವಂತೆ ಮಾಡಲೆಂದು ಪ್ರಾರ್ಥಿಸುತ್ತೇವೆ. ವಿ ಟೇಕ್ ಅಥಾರಿಟಿ ಓವರ್ ಎವ್ರಿ ಸ್ಪಿರಿಟ್ ಆಫ್ ಬಿಟರ್ನೆಸ್ ಅಂಡ್ ಡಿಸೊಬಿಡಿಯನ್ಸ್ ಅಂಡ್ ಎವ್ರಿ ಸಿಕ್ನೆಸ್.
ಎಲ್ಲ ರೋಗ ಅವಿದೆಯ ಆತ್ಮಗಳನ್ನು ಕೈಭಾವನೆ ಆತ್ಮಗಳನ್ನು ಯೇಸುನ ನಾಮದಲ್ಲಿ ನಾನು ಕದರಿಸ್ತಾ ಇದ್ದೇನೆ. ಬೆಟ್ಟು ಆಗಲಿ, ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಓ, ಪ್ರತಿಯೊಂದು ದೇಹಗಳು ಸ್ವಸ್ಥತೆಯನ್ನು ಹೊಂದಲಿ. ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಬ್ಲೆಸ್ ಇನ್ ದ ನೇಮ್ ಆಫ್ ಜೀಸಸ್. ನಿಮಗೆಲ್ಲರಿಂದ ಶುಭ ಉಂಟಾಗುವುದು, ನಿಮ್ಮ ಬೆಳಕು ಅನೇಕರಿಗೆ ಪ್ರಕಾಶಿಸುವುದು, ನೀವು ಅನೇಕರಿಗೆ ಬೇಕಾದವರಾಗಿದ್ದೀರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ತಂದೆ, ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಕರ್ತನಿಗೆ ಒಂದು ಜೋರಾಗಿ ಹಲ್ಲುಲಿ ಹೇಳುವ, ಹಲ್ಲೆಲೂಯಾ. ಓಕೆ, ನಾವು ಇನ್ನೊಂದು ಭಾಗಕ್ಕೆ ಬಂದಿದ್ದೇವೆ. ಏನು ನೀವು ಕಾಣಿಕೆಯನ್ನು ತಂದಿದ್ದೀರಿ? ಪ್ರೀತಿಪೂರ್ವಕವಾಗಿ ನಂಬಿಕೆಯಿಂದ ಸಂತೋಷದಿಂದ ನಮ್ಮ ಕಾಣಿಕೆಯನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ. ಮನೆಯಿಂದ ಬರುವಾಗ ಏನು ತೀರ್ಮಾನ ಮಾಡಿ ಬಂದಿರಿ, ಟೈತ್, ಆಫರಿಂಗ್, ಫಸ್ಟ್ ಫ್ರೂಟ್, ವಾಟ್ ಎವರ್ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳ್ರಿ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ತಂದೆ. ಭೂಮಿಯು ಅದರಲ್ಲಿರುವ ಸಮಸ್ತವು ನಿನ್ನದಾಗಿದೆ. ನೀನು ನಮಗೆ ಕೊಟ್ಟದರಲ್ಲಿ ನಾವು ನಿನಗೆ ಕೊಡ್ತಾ ಇದ್ದೇವೆ. ನಮ್ಮ ಹೃದಯದ ಪ್ರೀತಿಯಿಂದ, ನಂಬಿಕೆಯಿಂದ, ಸಂತೋಷದಿಂದ ನೀನು ಕೊಟ್ಟದನ್ನೇ ನಾವು ನಿನಗೆ ಕೊಡ್ತಾ ಇದ್ದೇವೆ. ನೀನೇ ನಮ್ಮ ಭವಿಷ್ಯಕ್ಕೆ ಆಧಾರ, ನೀನೇ ನಮ್ಮ ಆರೋಗ್ಯಕ್ಕೆ ಆಧಾರ, ನೀನೇ ನಮ್ಮ ಸಮಾಧಾನಕ್ಕೆ ಆಧಾರ, ನೀನೇ ನಮ್ಮ ಜಯಕ್ಕೆ ಆಧಾರವಾಗಿದೆ, ಅಭಿವೃದ್ಧಿಗೆ ಆಧಾರವಾಗಿದೆ. ಅದಕ್ಕೋಸ್ಕರ ಸ್ತೋತ್ರ. ವಿ ಗಿವ್ ಪ್ರೈಸ್ ಯು ಲಾರ್ಡ್, ಆನರ್ ಯು ಲಾರ್ಡ್. ಇದು ನಿಮಗೆ ಇಷ್ಟ ಯಜ್ಞ, ಸುಗಂಧ ವಾಸನೆ. ನಮ್ಮ ತಂದೆಯ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ಯು ಆರ್ ಬ್ಲೆಸ್ ಆ್ಯಂಡ್ ಫ್ರೂಟ್ಫುಲ್ ಇನ್ ಜೀಸಸ್ ನೇಮ್. ಆಮೆನ್.